शांति पिताश्री शिव बाबा याद है इवत्तिन मुरळिया दिनांक 18/12/21 मीटे बच्चे श्रीमत कहती है पढ़ाई पर पूरा पूरा ध्यान दो पढ़ेंगे लिखेंगे तो बनेंगे नवाब अर्थात दिल तख्त नशीन बन जाएंगे बाबा तिळिसिदारे मधुर मक्कळे श्री श्रीमतवु हेळुत्तदे तंदे कोडुव शिक्षणदल्लि संपूर्ण गमन कोडि ಓದುತ್ತಾ ಬರೆಯುತ್ತಾ ಇದ್ದರೆ ನವಾಬರಾಗುತ್ತೇವೆ ಅಂದರೆ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗುತ್ತೇವೆ ಹೇಳ್ತಾರೆ ಬಾಬಾ ಶ್ರೀಮತ ಹೇಳ್ತಾ ಇದೆ ಬಾಬಾ ಕೊಡುವ ಶಿಕ್ಷಣದ ಮೇಲೆ ಸಂಪೂರ್ಣ ಗಮನ ಕೊಡಬೇಕು ನಾವು ಓದುತ್ತಾ ಬರೆಯುತ್ತಾ ಇದ್ದರೆ ನವಾಬರಾಗುತ್ತೇವೆ ಅಂದರೆ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗುತ್ತೇವೆ ಬಾಬಾ ಪ್ರಶ್ನೆ ಕೇಳ್ತಾರೆ ಸರ್ವಿಸ್ಗೆ ವೃದ್ಧಿ ನಾ ಹೋನೆ ಕಾ ಕಾರಣ ಕ್ಯಾ ಹೇ ಸರ್ವೀಸಿನ ವೃದ್ಧಿ ಆಗದೇ ಇರಲು ಕಾರಣವೇನು ಸರ್ವೀಸಿನ ವೃದ್ಧಿ ಆಗದೇ ಇರಲು ಕಾರಣ ಏನು ಅಂತ ಕೇಳ್ತಿದ್ದಾರೆ ಬಾಬಾ ಇವತ್ತಿನ ಉತ್ತರ ಅಗರ್ ಸರ್ವಿಸ್ ಕರ್ನೆ ವಾಲೆ ಬಚ್ಚೋ ಮೇ ದೇಹಾಭಿಮಾನ್ ಆ ಜಾತಾ ಹೇ ಥೋಡಿ ಬಿ ಸರ್ವಿಸ್ ಕಿ ನಶಾ ಚಡ್ ಗಯಾ ಮೈ ಫಲಾನೆ ಜ್ಞಾನ್ ಕೋ ಮೈನೆ ಫಲಾನೆ ಕೋ ಜ್ಞಾನ್ ದಿಯಾ ತೋ ಸರ್ವಿಸ್ ವೃದ್ಧಿ ಕೋ ನಹಿ ಪಾ ಸಕೇಗಿ ಬಾಬಾ ಉತ್ತರ ಹೇಳ್ತಾರೆ ಸರ್ವಿಸ್ ವೃದ್ಧಿ ಆಗದೇ ಇರೋದಕ್ಕೆ ಕಾರಣ ಏನು ಎಂದರೆ ಸರ್ವಿಸ್ ಮಾಡುವಂತಹ ಮಕ್ಕಳಲ್ಲಿ ದೇಹಾಭಿಮಾನ ಬಂದುಬಿಡುತ್ತದೆ ಸ್ವಲ್ಪ ಸರ್ವಿಸ್ ಮಾಡಿದ ಕೂಡಲೇ ಉಲ್ಟಾ ನಶೆ ಏರ್ಬಿಡುತ್ತದೆ ನಾನೇ ಫಲಾನದವರಿಗೆ ಜ್ಞಾನವನ್ನು ತಿಳಿಸಿದೆನು ಅಂತ ಈ ದೇಹಾಭಿಮಾನ ಬಂತಂದರೆ ಸರ್ವಿಸ್ ವೃದ್ಧಿ ಆಗುವುದಿಲ್ಲ ಅಂತಾರೆ ಬಾಬಾ ಬಚ್ಚೆ ಯಹ ಭೂಲ್ ಜಾತೆ ಹೇ ಕಿ ಇನ್ಕೋ ಬಾಬಾನೇ ಟಚ್ ಕಿಯಾ ಹೇ ಬಾಬಾ ಹೇಳ್ತಿದ್ದಾರೆ ಮಕ್ಕಳು ಮರೆತು ಬಿಡ್ತಾರೆ ನಾವೆಲ್ಲ ಫಲಾನದವ್ರಿಗೆ ಜ್ಞಾನ ಕೊಟ್ಟಿದ್ದು ಬಾಬಾ ಟಚ್ ಮಾಡಿಸಿದ್ದು ಅನ್ನೋದನ್ನು ಮರೆತು ಬಿಡ್ತಾರೆ ದೇಹಾಭಿಮಾನ ಹಿ ಸರ್ವಿಸ್ಗೋ ಬಡ್ನೆ ನಹಿ ದೇತ ದೇಹಾಭಿಮಾನವೇ ಸರ್ವಿಸ್ ವೃದ್ಧಿ ಆಗಲು ಬಿಡುವುದಿಲ್ಲ ಇಸ್ಲಿಯೆ ಬಾಬಾ ಬಾರ್ ಬಾರ್ ಯುಕ್ತಿ ಬತಾತೆ ಹೇ ಕಿ ದೇಹಿ ಅಭಿಮಾನಿ ಭವ ಅದಕ್ಕೋಸ್ಕರ ತಂದೆ ಬಾರಿ ಬಾರಿಗೆ ಯುಕ್ತಿಯನ್ನು ತಿಳಿಸಿಕೊಡುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಗಳಾಗಿರಿ ಸರ್ವಿಸ್ ವೃದ್ಧಿ ಆಗದೇ ಇರೋದಕ್ಕೆ ಕಾರಣ ಏನಂತಾರೆ ಬಾಬಾ ಬಾಬಾ ತಿಳಿಸ್ತಾರೆ ಸರ್ವಿಸ್ ಮಾಡುವಂತಹ ಮಕ್ಕಳಲ್ಲಿ ಒಂದು ವೇಳೆ ದೇಹಾಭಿಮಾನ ಬಂತಂದರೆ ಸ್ವಲ್ಪ ಸರ್ವಿಸ್ ಮಾಡಿದ ಕೂಡಲೇ ನಶೆ ಏರಿಬಿಡುತ್ತದೆ ನಾನು ಫಲಾನದವ್ರಿಗೆ ಜ್ಞಾನ ನಾನೇ ಕೊಟ್ಟೆನು ಅಂತ ಏನಾದರೂ ದೇಹಾಭಿಮಾನ ಬಂದರೆ ಸರ್ವಿಸ್ ವೃದ್ಧಿ ಆಗುವುದಿಲ್ಲ ಬಾಬಾ ತಿಳಿಸ್ತಾರೆ ಮಕ್ಕಳು ಮರೆತು ಬಿಡುತ್ತಾರೆ ಏನಂತ ಬಾಬನೇ ಟಚಿಂಗ್ ಮಾಡಿಸಿದ್ದು ಬಾಬನೇ ಪ್ರೇರಣೆ ಕೊಟ್ಟಿದ್ದು ಅನ್ನೋದನ್ನು ಮರೆತು ಬಿಡ್ತಾರೆ ದೇಹಾಭಿಮಾನದಲ್ಲಿ ಬಂದುಬಿಡ್ತಾರೆ ಆಗ ಸರ್ವಿಸ್ ವೃದ್ಧಿ ಆಗುವುದಿಲ್ಲ ಅದಕ್ಕೆ ಬಾಬಾ ಯುಕ್ತಿ ಹೇಳಿಕೊಡ್ತಾರೆ ಆತ್ಮಾಭಿಮಾನಿಗಳಾಗಿರಿ ಗೀತ್ ಹಮೇ ಉನ್ ರಾಹುಂ ಪರ್ ಚಲ್ನಾ ಹೇ ನಾವು ಆ ಒಂದು ಮಾರ್ಗದಂತೆ ನಡೆಯಬೇಕು ಪರಮಾತ್ಮ ಕೊಟ್ಟ ಮಾರ್ಗದಂತೆ ನಡೆಯಬೇಕು ಓಂ ಶಾಂತಿ ಏಕ ಹೇ ಸದೈವ್ ಪರಂಧಾಮ್ಯ ರಹನೇ ವಾಲ ಉಂಚ್ತೆ ಉಂಚ್ ಬಾಪ್ ಒಬ್ಬರು ಏನಿದ್ದಾರೆ ಸದಾ ಕಾಲಕ್ಕೂ ಪರಮಧಾಮದಲ್ಲೇ ಇರುವಂತಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇನ್ನು ಕೆಳಗಡೆ ಲೋಕಕ್ಕೆ ಬನ್ನಿ ಉಸ್ ಶಿವಬಾಬಾಕ್ಕೆ ನೀಚೆ ವಿಷ್ಣು ಕಾ ಚಿತ್ರ ಹೇ ಅಭಿ ತುಮ್ ಜಾನ್ತೆ ಹೋ ಕಿ ಹಮ್ಕೋ ಶಿವಬಾಬಾ ವಿಷ್ಣುಪುರಿ ಕಾ ಮಾಲಿಕ್ ಬನಾ ರಹೇ ಹೇ ಬಾಬಾ ಹೇಳ್ತಿದ್ದಾರೆ ಈ ತ್ರಿಮೂರ್ತಿ ಚಿತ್ರವನ್ನು ಸ್ವಲ್ಪ ನೆನಪು ಮಾಡ್ಕೋಬೇಕು
ತ್ರಿಮೂರ್ತಿ ಚಿತ್ರದಲ್ಲಿ ಫಸ್ಟ್ ಶುಭವನ ಚಿತ್ರ, ಮೇಲಕ್ಕೆ ಶುಭವನ ಚಿತ್ರ. ಅವರಂತೂ ಪರಂಧಾಮದಲ್ಲಿ ಇರುವಂತಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆ. ಕೆಳಗಡೆ ಬ್ರಹ್ಮ ವಿಷ್ಣು ಶಂಕರನ ಚಿತ್ರ ಇದೆ. ಹಾಗಾದರೆ ವಿಷ್ಣುವಿನ ಚಿತ್ರ ಯಾಕೆ ತೋರಿಸಿದಾರೆ ಅಂತಂದರೆ, ತುಮ್ ಜಾನ್ತೆ ಹೋ ಹಮ್ಕು ಶುಭಾಬ ವಿಷ್ಣುಪುರಿ ಕಾ ಮಾಲಿಕ ಬನಾ ರಹೇ ಹೇ. ನಮಗೆ ಶಿವ ತಂದೆ ವಿಷ್ಣುಪುರಿವಿಗೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ವಿಷ್ಣು ಅಂತಂದರೆ ಲಕ್ಷ್ಮೀನಾರಾಯಣರ ಕಂಬೈಂಡ್ ಸ್ವರೂಪ. ಯಾ ಹಮಾರ ಏಮ್ ಆಬ್ಜೆಕ್ಟ್ ಹೇ ಕಿಸ್ಕೋ ಬಿ ಸಂಜಾನೆ ಕೆಲಿಯೆ, ಇದು ನಮ್ಮ ಗುರಿ ಉದ್ದೇಶ. ಇದು ಯಾರಿಗಾದರೂ ತಿಳಿಸಬಹುದು, ಲಕ್ಷ್ಮೀನಾರಾಯಣರಾಗುವುದು ನಮ್ಮೆಲ್ಲರ ಗುರಿ ಉದ್ದೇಶ. ಬುದ್ಧಿ ಮೇ ರಹನಾ ಚಹಿಯೇ ಬಾಬಾ ಹೇ ನಿರಾಕಾರ್. ಇನ್ನೊಂದು ಪಾಯಿಂಟ್, ನಮ್ಮ ಬುದ್ಧಿಯಲ್ಲಿ ನೆನ್ಪಿಟ್ಕೊಳ್ಬೇಕು, ಬಾಬಾ ನಿರಾಕಾರ ಫಿರ್ ಹಮ್ಕು ಕೇಸೆ ಪಡಾಯೆ, ನಿರಾಕಾರ ತಂದೆ ನಮಗೆ ಹೇಗೆ ಓದಿಸ್ಬೇಕು. ಇಸ್ಲಿಯ ಬ್ರಹ್ಮ ಕಾ ಚಿತ್ರ ದಿಕಾಯ ಹೇ, ಅದಕ್ಕೋಸ್ಕರ ಬ್ರಹ್ಮನ ಚಿತ್ರವನ್ನು ತೋರಿಸಲಾಗಿದೆ. ಬ್ರಹ್ಮನ ಚಿತ್ರ ಯಾಕೆ ತೋರಿಸಿದೀವಿ, ಯಾಕೆ ತೋರಿಸಲಾಗಿದೆ ಅಂದರೆ, ಬಾಬಾ ನಿರಾಕಾರ ಬ್ರಹ್ಮನ ಶರೀರದಲ್ಲಿ ಪ್ರವೇಶಿಸಿ ಓದಿಸ್ತಾರೆ. ವಿಷ್ಣುವಿನ ಚಿತ್ರ ಯಾಕೆ ತೋರಿಸಲಾಗಿದೆ, ವಿಷ್ಣು ಅಂದರೆ ಕಂಬೈಂಡ್ ಸ್ವರೂಪ ಲಕ್ಷ್ಮೀನಾರಾಯಣ, ಇದು ನಮ್ಮೆಲ್ಲರ ಗುರಿ ಉದ್ದೇಶವಾಗಿದೆ ಈ ರೀತಿ ಆಗುವುದು. ತೊ ಬಾಬಾ ಹಮ್ಕೋ ಬ್ರಹ್ಮದ್ವಾರ ವಿಷ್ಣುಪುರಿ ಕಾ ಮಾಲಿಕ ಬನಾ ರಹೇ ಹೇ, ತುಮಕೋ ಎಸ್ ಸರ್ಟೇನ್ ಹೇನ. ಈಗ ಶುಭಾಬ ಒಂದು ಅರ್ಥ ಹೇಳ್ತಾರೆ, ನಿರಾಕಾರನಾಗಿರುವಂಥ ತಂದೆ ಬ್ರಹ್ಮನ ಮೂಲಕ ನಮಗೆ ವಿಷ್ಣುಪುರಿಗೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಈ ಜ್ಞಾನ ನಮಗೂ ನಿಶ್ಚಯ ಇದೆ. ಈ ಪಾಯಿಂಟ್ ಫಿರ್ ಭೂಲ್ ಜಾತೆ ಹೋ ಹಮ್ ಸ್ಟೂಡೆಂಟ್ ಹೇ ಹಮ್ಕೋ ಶುಭಾಬ ಪಡಾ ರಹೇ ಹೇ, ಭಾರತ ಕೋ ಹಿ ವಿಷ್ಣುಪುರಿ ಬನಾತೆ ಹೇ. ಒಬ್ಬರನ್ನಿಬ್ಬರನ್ನ ಬಾಬಾ ಲಕ್ಷ್ಮೀನಾರಾಯಣರನ್ನಾಗಿ ಮಾಡೋಂಗಿಲ್ಲ, ಇಡೀ ಭಾರತವನ್ನೇ ವಿಷ್ಣುಪುರಿಯನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ನಾವು ಸ್ಟೂಡೆಂಟ್, ನಮಗೆ ಶುಭಾವನೇ ಓದಿಸ್ತಿದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದಂತಾರೆ ಬಾಬಾ. ಅಗರ ಬುದ್ಧಿ ಮೇ ರಹೇ ತೋ ಕಿತ್ನಿ ಖುಷಿ ಹೊನಿ ಚಹಿಯೆ, ಜ್ಞಾನದ ಎಲ್ಲ ಪಾಯಿಂಟ್ಸ್ ಬುದ್ಧಿಯಲ್ಲಿ ಇದ್ದರೆ ಎಷ್ಟು ಖುಷಿಯಲ್ಲಿರ್ತೇವೆ. ಈ ತ್ರಿಮೂರ್ತಿಕ ಚಿತ್ರ ನಮಿ ಗ್ರಾಮಿ ಹೇ, ಈ ತ್ರಿಮೂರ್ತಿಯ ಚಿತ್ರ ಭಾಳ ಫೇಮಸ್ ಅಂತಾರೆ ಬಾಬಾ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು, ಬ್ರಹ್ಮನ ಚಿತ್ರ ಯಾಕೆ ತೋರಿಸಿದ್ರು ಅಂದರೆ ನಿರಾಕಾರ ತಂದೆ ಅವರಲ್ಲಿ ಬಂದು ಓದಿಸ್ತಾರೆ. ವಿಷ್ಣುವಿನ ಚಿತ್ರ ಯಾಕೆ ತೋರಿಸ್ತಿದ್ದಾರೆ ಅಂತಂದರೆ, ಇವರ ಮೂಲಕ ಓದಿಸಿ ವಿಷ್ಣುಪುರಿಯನ್ನೇ ಸ್ಥಾಪನೆ ಮಾಡ್ತಿದ್ದಾರೆ, ಭಾರತವನ್ನೇ ವಿಷ್ಣುಪುರಿಯನ್ನಾಗಿ ಮಾಡ್ತಿದ್ದಾರೆ. ವಿಷ್ಣುಪುರಿ ಅಂತಂದರೆ ಅಥವಾ ವಿಷ್ಣು ಅಂತಂದರೆ ಲಕ್ಷ್ಮೀನಾರಾಯಣ, ಇದು ನಮ್ಮ ಗುರಿ ಉದ್ದೇಶವಾಗಿದೆ. ತ್ರಿಮೂರ್ತಿ ಮೇ ವೋ ಲೋಗ್ ಬ್ರಹ್ಮ ವಿಷ್ಣು ಶಂಕರ್ಕೋ ದಿಖಾತೆ ಹೇ ಪರಂತು ಶಿವಕೋ ಭೂಲ್ ಗಯೆ ಹೇ, ಕಿತ್ತನಿ ಭಾರಿ ಭೂಲ್ ಹೇ. ಬಾಬಾ ಹೇಳ್ತಾರೆ, ತ್ರಿಮೂರ್ತಿ ಚಿತ್ರದಲ್ಲಿ ಲೌಕಿಕದ ಜನ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮ ವಿಷ್ಣು ಶಂಕರನ್ನು ಮಾತ್ರ ತೋರಿಸಿದ್ದಾರೆ, ಶಿವನನ್ನು ಮರೆತು ಬಿಟ್ಟಿದ್ದಾರೆ. ಇದು ಎಷ್ಟು ದೊಡ್ಡ ತಪ್ಪು ಅಂತಾರೆ ಬಾಬಾ. ಶಿವನನ್ನೇ ಮರೆತು ಬಿಟ್ಟರೆ ಎಷ್ಟು ದೊಡ್ಡ ತಪ್ಪು, ಮಾಡಿಸಿದವರು ಯಾರು, ಶಿವಬಾಬನೇ ಅಲ್ವಾ. ಬ್ರಹ್ಮ ವಿಷ್ಣು ಶಂಕರ ಮೂರಕ್ಕೂ ರಚಯಿತ ಶಿವ ತಂದೆ ಅಲ್ವಾ, ಅವರನ್ನೇ ಮರೆತು ಬಿಟ್ಟಿದ್ದಾರೆ. ಅಭಿ ತುಂಬ ಬಚ್ಚೆ ಜಾನ್ತೆ ಹೋಗಿ ಶಿವಬಾಬಾ ಹಮ್ಕೋ ವಿಷ್ಣುಪುರಿ ಕಾ ಮಾಲೀಕ ಬನಾ ರಹೇ ಹೇ ಆಯೇ ಹುಯೇ ಹೇ. ಈಗ ಶಿವ ತಂದೆ ವಿಷ್ಣುಪುರಿಯ ಮಾಲೀಕರನ್ನಾಗಿ ಮಾಡಲಿಕ್ಕೋಸ್ಕರ ಈ ಜಗತ್ತಿನಲ್ಲಿ ಬಂದಿದ್ದಾರೆ. ಇನ್ಕೆ ಬಹುತ ಜನ್ಮಂಕೆ ಅಂತಕ್ಕೆ ಜನಂಕೆ ಬಿ ಅಂತಮೆ ಆಕರ್ ಪ್ರವೇಶ ಕರ್ತೇ ಹೇ, ಬ್ರಹ್ಮಾತನುವಿನ ಅಂತಿಮ ಜನ್ಮದ ಅಂತಿಮದಲ್ಲಿ ಬಂದು ಪ್ರವೇಶ ಮಾಡ್ತಾರೆ. ತೊ ಬಾಪಾತೆ ಹಿ ಭಾರತ್ ಮೇ ಹೇ, ಅವ್ರು ಭಾರತ್ ಮೇ ಭಾರತಕ್ಕೋ ಹಿ ವಿಶ್ವಕ ಮಾಲೀಕ ಬನಾತೆ ಹೇ. ಶಿವಬಾಬ ಬರೋದು ಭಾರತದಲ್ಲೇ, ಮತ್ತು ಭಾರತವನ್ನೇ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ, ಭಾರತವನ್ನೇ ವಿಷ್ಣುಪುರಿಯನ್ನಾಗಿ ಮಾಡ್ತಾರೆ. ತುಮ್ ಬಚ್ಚಂಕೋ ಯೇ ನಿಶ್ಚಯ ಹೇ ಕಿ ಹರ್ 5,000 ವರ್ಷಕ್ಕೆ ಬಾದ ಸಂಗಮ್ ಯುಗಮೇ ಹಿ ಆತೆ ಹೇ. ನಿಶ್ಚಯ ಇದೆ ಪರಮಾತ್ಮ ಬರೋದು 5,000 ವರ್ಷದ ನಂತರ ಸಂಗಮ ಯುಗದಲ್ಲಿ ಬರ್ತಾರೆ. ತುಮ್ ಬಚ್ಚೆ ಯಹ ಆಯೋ ರಾಜಾಯಿ ಲೇನೆ ಕೇಳಿಯೇ ಸ್ವರ್ಗಕ ಮಾಲೀಕ ಬನನೇ ಕೇಳಿಯೇ. ನಾವು ಮಕ್ಕಳು ಇಲ್ಲಿ ಬಂದಿರೋದು ಸಂಗಮ ಯುಗದಲ್ಲಿ ರಾಜ್ಯಭಾಗ್ಯವನ್ನು ಪಡೆಯಲು, ಅಂದರೆ ಸ್ವರ್ಗದ ಮಾಲೀಕರಾಗಲು ಅಂತಾರೆ ಬಾಬಾ. ಯಹ ತೊ ತುಮ್ ಬಚ್ಚೋಂಕು ಮಾಲೂಮ್ ಹೇ ಕಿ ಭಾರತ್ ಮೇ ಸಿರ್ಫ್ ಏಕ್ ಹಿ ಧರ್ಮ ಥಾ, ಉಸ್ ಸಮಯ ಕೋಯಿ ಧರ್ಮ ನಹಿ ಥಾ, ತೊ ಕಿತ್ನಾ ನಶಾ ಚಡ್ನಾ ಚಹಿಯೇ, ಅವ್ರ ದೈವಿ ಗುಣಂಕಿ ಧಾರಣಾ ಭಿ ಕರ್ನಿ ಚಹಿಯೇ. ಬಾಬಾ ಹೇಳ್ತಿದ್ದಾರೆ, ಒಂದು ಸಮಯದಲ್ಲಿ ಭಾರತದಲ್ಲಿ ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು, ಆ ಸಮಯದಲ್ಲಿ ಬೇರೆ ಯಾವ ಧರ್ಮ ಇರಲಿಲ್ಲ. ಅಂತಂದಮೇಲೆ ಎಷ್ಟು ನಶೆ ಇರಬೇಕು, ಕೇವಲ ಆದಿ ಸನಾತನ ದೇವಿ ದೇವತ ನಮ್ಮ ಧರ್ಮ ಮಾತ್ರ ಇರ್ತದೆ, ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು ಅಂತಾರೆ ಬಾಬಾ. ಅಗರ್ ಬಾಪ್ ದೇಖ್ತೆ ಹೇ ಬಚ್ಚೆ ದೈವಿ ಗುಣ ಧಾರಣ ನಹಿ ಕರ್ತೆ ಹೇ ತೊ ಕಹೆಂಗೆ ಯಾ ಕೊಯ್ ಕಂ ಭಕ್ತ ಹೇ. ಬಾಬಾ ನೋಡ್ತಿರ್ತಾರೆ ಯಾವ್ಯಾವ ಮಕ್ಕಳು ಎಷ್ಟು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಂಡಿದ್ದಾರೆ ಅಂತ. ಒಂದು ವೇಳೆ ದೈವಿ ಗುಣಗಳು ಧಾರಣೆ ಮಾಡ್ಕೊಂಡಿಲ್ಲ ಅಂದರೆ ತಂದೆ ತಿಳ್ಕೊಳ್ತಾರೆ ಇವರೆಷ್ಟು ಮೂರ್ಖರಿದಾರಪ್ಪ, ಎಷ್ಟು ದುರದೃಷ್ಟ ಇದ್ದಾರೆ, ಎಷ್ಟು ಮೂರ್ಖರಿದ್ದಾರೆ, ದೈವಿ ಗುಣಗಳನ್ನೇ ಧಾರಣೆ ಮಾಡ್ಕೊಳ್ತಾ ಇಲ್ಲ ಅಂತ ತಿಳ್ಕೊಳ್ತಾರೆ.
ಪಡತೆ ನಹೀತು ಮಾನೋ ಅಪ್ನೆ ಪೈರ್ ಪರ್ ಕುಲಹಾಡ ಮಾರ್ತೆ ಹೆ. ಇಲ್ಲಿ ಶಿಕ್ಷಣವನ್ನು ಚೆನ್ನಾಗಿ ಓದಂಗಿಲ್ಲ ಅಂತಂದರೆ ತಮ್ಮ ಕಾಲ ಮೇಲೆ ತಾವೇ ಕೊಡ್ಲಿಯನ್ನು ಹಾಕಿಕೊಂಡಂತೆ ಅಂತಾರೆ ಬಾಬಾ. ಕಿತ್ನ ಸಹಜ ಸಮಜಾತೆ ಹೇ ಬಾಪ್, ಎಷ್ಟು ಸಹಜ ರೀತಿಯಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ, ಓದಿಸ್ತಾರೆ. ತುಮ್ ಜಾನ್ತೆ ಹೋ ಬಾಬಾ ರಾಜ್ಯೋಗ ಸಿಕ್ಲಾ ರಹೇ ಹೇ ತೋ ಬಚ್ಚೊಂಕೋ ಯಹಾ ಹಿ ದೈವಿ ಗುಣ ಧಾರಣ ಕರ್ನೆ ಹೇ. ಸತ್ಯುಗ ಮೇ ಚಲ್ಕರ್ ತೋ ನಹಿ ಕರೆಂಗೆ ನಾ, ಇಲ್ಲೇ ಬಾಬಾ ರಾಜ್ಯೋಗ ಕಲಿಸ್ತಾ ಇದ್ದಾರಂತಂದಮೇಲೆ ಈ ಸಂಗಮಯುಗದಲ್ಲಿಯೇ ನಾವು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಸತ್ಯುಗದಲ್ಲಿ ಹೋದ ನಂತರ ಮಾಡ್ಕೊಳ್ಳೋಣವಾ, ಮಾಡ್ಕೋಬಾರ್ದಲ್ವಾ, ಇಲ್ಲೇ ಮಾಡ್ಕೋಬೇಕಂತಾರೆ ಬಾಬಾ. ತೋ ಧಾರಣಾ ಕರ್ತೆ ಕರಾತೆ ಹೇ ಉನ್ಕೋ ಖುಷಿ ಬಹುತ್ ರಹತಿ ಹೇ. ಯಾರು ದೈವಿ ಗುಣಗಳನ್ನು ತಾವು ಧಾರಣೆ ಮಾಡಿಕೊಂಡು ಮತ್ತೊಬ್ಬರಿಗೂ ಮಾಡಿಸುತ್ತಾರೋ ಅವರಿಗೆ ಭಾಳ ಖುಷಿ ಇರ್ತದಂತಾರೆ ಬಾಬಾ. ಬಾಪ ಹೇ ಹಿ ಉಂಚ್ತೆ ಉಂಚ್ ಮೂಲ ವತನ್ ಮೇ ರಹನೆ ವಾಲಾ ಸೂಕ್ಷ್ಮ ವತನ್ ವಾಸಿಯೋಂಕೋ ದೇವತಾ ಕಹಾ ಜಾತಾ ಹೇ. ಅವ್ರು ಯಹ ಹೇ ಮನುಷ್ಯ. ಪರಮಧಾಮದಲ್ಲಿರುವಂಥವರು ಶ್ರೇಷ್ಠಾತಿಶ್ರೇಷ್ಠ ತಂದೆ ಮೂಲ ವತನದಲ್ಲಿ ಇರ್ತಾರೆ. ಇನ್ನು ಸೂಕ್ಷ್ಮ ವತನ ವಾಸಿಗಳಿಗೆ ದೇವತೆಗಳು ಅಂತ ಹೇಳಲಾಗ್ತದೆ. ಅವ್ರು ಯಾರು? ಬ್ರಹ್ಮ ವಿಷ್ಣು ಶಂಕರ. ಇನ್ನು ಸೂಕ್ಷ್ಮ ವತನದಕ್ಕಿಂತ ಕೆಳಗಡೆ ಬನ್ನಿ, ಈ ಭೂಲೋಕ, ಈ ಸಾಕಾರ ಲೋಕ, ಇಲ್ಲಿರುವಂಥವರೆಲ್ಲರೂ ಮನುಷ್ಯರು ಅಂತಾರೆ ಬಾಬಾ. ಪರಮಾತ್ಮ ಹೇ ಸಭಿ ಆತ್ಮ ಅಂಕ ಬಾಪ್ ಸ್ವರ್ಗಕ ರಚಯಿತ. ಪರಮಾತ್ಮ ಏನಿದ್ದಾರೆ ಮೂಲವತನದವರು, ಅವರು ಎಲ್ಲ ಆತ್ಮಗಳಿಗೂ ತಂದೆಯಾಗಿದ್ದಾರೆ, ಸ್ವರ್ಗದ ರಚಯಿತ ಆಗಿದ್ದಾರೆ. ಯ ಜ್ಞಾನ್ ಬಿ ಅಭಿ ತುಮಕೋ ಮಿಲ್ತಾ ಹೇ. ತುಮ್ ಜಾನ್ತೆ ಹೋಗಿ ಹಮ್ ಪಹಲೆ ಪತ್ತರ್ ಬುದ್ಧಿ ಥೇ ಬಾಪ್ ದ್ವಾರ ಹಮ್ ಬಿ ಪಾವನ್ ಬನ್ ರಹೇ ಹೇ. ನಾವು ಫಸ್ಟ್ ಆಫ್ ಆಲ್ ಪತ್ತರ್ ಬುದ್ಧಿ ಇದ್ವಲ್ವ, ಕಲ್ಲು ಬುದ್ಧಿಯವರಾಗಿದ್ವಿ. ಈಗ ತಂದೆಯ ಮೂಲಕ ನಾವು ಪಾವನರಾಗ್ತಾ ಇದ್ದೀವಿ. ಬಾಬಾ ತಿಳಿಸ್ತಾರೆ, ಪಹಲೆ ಪಹಲೆ ಭಾರತ ಮೇ ಗಾಡ್ ಗಾಡೇಜ್ ಕ ರಾಜ ಥಾ ರಾಜ್ಯ ಥಾ ಉಸ್ಕೋ ಭಗವತಿ ಶ್ರೀ ಲಕ್ಷ್ಮೀ ಭಗವಾನ್ ಶ್ರೀ ನಾರಾಯಣ್ ಕ ರಾಜ್ಯ ಕಹಾ ಜಾತಾ ಹೇ. ಬಾಬಾ ತಿಳಿಸ್ತಿದ್ದಾರೆ, ಫಸ್ಟ್ ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು. ಅವರಿಗೇನಂತ ಹೇಳ್ತೇವೆ? ಲಕ್ಷ್ಮೀನಾರಾಯಣ, ಭಗವಾನ್ ನಾರಾಯಣ್ ಭಗವತಿ ಲಕ್ಷ್ಮೀ ಅಭುವ ಕಹಾ ಗಯ. ಸತ್ಯುಗದಲ್ಲಿದ್ದವರು ಇವಾಗ ಅವರು ಎಲ್ಲಿ ಹೋದ್ರು? ಉನ್ಹುಂಕೋ ಐಸಾ ಕಿಸ್ನೆ ಬನಾಯ ಯಹ ನಾ ಕೊಯಿ ಬತಾ ಸಕೇಂಗೆ ನಾ ಯಹ ಬಾತೆ ಕಿಸ್ಕೋ ಖ್ಯಾಲ್ ಮೇ ಆಯೇಗ. ಬಾಬಾ ಹೇಳ್ತಾರೆ ಅವರಿಗೆ ಎಲ್ಲಿ ಹೋದ್ರು ಅನ್ನೋದು ಯಾರು ಯಾರಿಗೂ ತಿಳಿಸಂಗಿಲ್ಲ, ಯಾರಿಗೂ ಈ ವಿಚಾರಗಳು ಬರುವುದೇ ಇಲ್ಲ ಅಂತಾರೆ ಬಾಬಾ. ತುಮ್ ಜಾನ್ತೆ ಹೋ ಇಸ ಸಾಕಾರ ಸೃಷ್ಟಿ ಮೇ ಹಿ ಉನ್ಹೊಂಕ ರಾಜ್ಯ ಥಾ ಅಭಿ ಬಿ ವಹ ಭಿನ್ನ ಭಿನ್ನ ನಾಮ ರೂಪ ಸೆ ಯಹ ಹಿ ಹೇ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರು ಅವರು ಈ ಸಾಕಾರ ಸೃಷ್ಟಿಯಲ್ಲಿಯೇ ಸತ್ಯುಗದಲ್ಲಿ ಅವ್ರದ್ದು ರಾಜ್ಯ ಇತ್ತು. ಈಗಲೂ ಇದ್ದಾರೆ ಅವರ ಆತ್ಮಗಳು, ಲಕ್ಷ್ಮೀನಾರಾಯಣ ಆತ್ಮಗಳು ಈಗಲೂ ಇದ್ದಾರೆ, ಆದರೆ ಭಿನ್ನ ಭಿನ್ನ ನಾಮ ರೂಪದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ಲಕ್ಷ್ಮೀನಾರಾಯಣನ ನಾಮರೂಪದಲ್ಲೇ ಇಲ್ಲ, ಭಿನ್ನ ಭಿನ್ನ ನಾಮರೂಪದಲ್ಲಿದ್ದಾರೆ. ಯಾಕೆಂದರೆ ಜನ್ಮ ಬೈ ಜನ್ಮ ಅವ್ರೇನು ಮಾಡ್ತಾ ಬಂದಿದ್ದಾರೆ, ಕೆಳಗಿಳಿತಾ ಬಂದಿದ್ದಾರಲ್ವಾ. ಎಸಬ್ ಬಾತೆ ಜಾನನೆಸೆ ಬಚ್ಚೋಂಕೋ ಬಹುತ್ ಖುಷಿ ಹೋನಿ ಚಹಿಯೇ ಕಿ ಬಾಬಾ ಹಮ್ಕೋ ಪಡಾಕರ್ ಐಸಾ ಬನಾ ರಹೇ ಹೇ. ಇವೆಲ್ಲ ಮಾತುಗಳನ್ನು ತಿಳಿದುಕೊಳ್ಳೋದ್ರಿಂದ ಮಕ್ಕಳಿಗೆ ಭಾಳ ಖುಷಿಯಾಗಬೇಕು. ಬಾಬಾ ನಮಗೆ ಓದಿಸಿ ಈ ರೀತಿ ದೇವಿ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ನಂಬರ್ ಒನ್ ಹೀರೋ ಹೀರೋಯಿನ್ ಯಹ ಹೇ. ಬಾಬಾ ತಿಳಿಸ್ತಿದ್ದಾರೆ ಲಕ್ಷ್ಮೀನಾರಾಯಣರು ಸತ್ಯುಗದ ಸ್ಟಾರ್ಟಿಂಗ್ ಬಂದಿರುವ ಕಾರಣ ಅವರು ನಂಬರ್ ಒನ್ ಹೀರೋ ಹೀರೋಯಿನ್ ಆ್ಯಕ್ಟರ್ಸ್. ಸೂಕ್ಷ್ಮ ವತನ್ ಮೇ ಬಿ ತುಮ್ ಇನ್ ಹೊಂಕೋ ದೇಖ್ತೆ ಹೋ ಇನ್ ಹೊಂಕೋ ಬಿ ಸರ್ಟನ್ ಹೇ ಕಿ ಬಾಬಾ ಯಹ ಬನ್ ರಹೇ ಹೇ ನಾಲೆಜ್ಫುಲ್ ಶ್ರೀ ಶ್ರೀ ಇನ್ ಹೊಂಕೋ ಪಡಾಕರ್ ಐಸಾ ಶ್ರೀ ಲಕ್ಷ್ಮೀ ನಾರಾಯಣ್ ಬನಾ ರಹೇ ಹೇ. ಸೂಕ್ಷ್ಮವತನದಲ್ಲಿ ವಿಷ್ಣುವನ್ನು ನೋಡ್ತೇವೆ. ಅವ್ರಿಗೂ ಸಹ ನಿಶ್ಚಯ ಇದೆ, ಬ್ರಹ್ಮನಿಗೂ ನಿಶ್ಚಯ ಇದೆ. ನಾಲೆಜ್ಫುಲ್ ಆಗಿರುವಂತಹ ಶ್ರೇಷ್ಠಾತಿಶ್ರೇಷ್ಠ ತಂದೆ ನಮಗೆ ಓದಿಸಿ ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣರನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ತುಮ್ ಇನ್ಕೆ ಬಚ್ಚೆ ಬಿ ಗಾಡ್ ಗಾಡೇಜ್ ಬನೇಂಗೆ, ಗಾಡ್ ದ್ವಾರ ತುಮ್ ಯ ಗಾಡ್ ಗಾಡೇಜ್ ಬನ್ ರಹೇ ಹೋ, ಪ್ರಜಾ ಬಿ ಬನ್ ರಹೇ ಹೋ, ಪರಂತು ಉನ್ಕೋ ಗಾಡ್ ಗಾಡೇಜ್ ನಹಿ ಕಹ ಸಕ್ತೆ, ಇಸ್ಲಿಯೇ ಉನ್ಕೋ ದೇವಿ ದೇವತಾ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ ಶಿವ ಬಾಬಾ ನಮಗೆ ದೇವಿ ದೇವತೆಗಳನ್ನಾಗಿ ಮಾಡಲಿಕ್ಕೆ ಓದಿಸ್ತಾ ಇದ್ದಾರೆ. ಆದರೆ ಕೆಲವೊಬ್ಬರು ಚೆನ್ನಾಗಿ ಓದಿಲ್ಲ ಅಂದರೆ ಪ್ರಜೆಗಳು ಆಗ್ತಾರೆ. ಪ್ರಜೆಗಳಿಗೆ ಗಾಡ್ ಗಾಡೇಜ್ ಅಂತ ಅನ್ನಂಗಿಲ್ಲ. ಯಾರು ಶಿಕ್ಷಣವನ್ನು ಚೆನ್ನಾಗಿ ಓದಿ ಬಾಪ್ ಸಮಾನ ಆಗ್ತಾರೋ ಅವರಿಗೆ ಗಾಡ್ ಗಾಡೇಜ್ ಅಂತ ಹೇಳ್ತಾರೆ, ಅವರಿಗೆ ದೇವಿ ದೇವತೆಗಳು ಅಂತ ಹೇಳ್ತಾರೆ. ಫಿರ್ ಬಿ ಮುಖ್ಯ ಲಕ್ಷ್ಮೀನಾರಾಯಣಕ್ಕೂ ಗಾಡ್ ಗಾಡೇಜ್ ಕಹದೇತೆ ಹೇ. ಪ್ರಜೆಗಳಿಗೆ ಗಾಡ್ ಗಾಡೇಜ್ ಅಂತ ಹೇಳಂಗಿಲ್ಲ. ಬಾಬಾ ತಿಳಿಸ್ತಾರೆ ಲಕ್ಷ್ಮೀನಾರಾಯಣರಿಗೆ ಗಾಡ್ ಗಾಡೇಜ್ ಭಗವಾನ್ ಭಗವತಿ ಅಂತ ಹೇಳ್ಬೋದು. ಇನ್ಹೋನೆ ಸಬ್ಸೆ ಊಂಚ ಪುರುಷಾರ್ಥಕರ್ ಏ ಪದ ಪಾಯ ಹೇ.
ಯಾಕೆ ಅಂತಂದರೆ ಯಾರಕ್ಕೆ ಅವರಿಗೆ ಭಗವಾನ್ ಭಗವತಿ ಅಂತ ಹೇಳ್ಬೋದು ಅಂತಂದರೆ ಅವರು ಎಲ್ಲರಿಗಿಂತಲೂ ಶ್ರೇಷ್ಠ ಪುರುಷಾರ್ಥವನ್ನು ಮಾಡಿ ಈ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಸಭಿಕೋ ತೋ ಭಗವಾನ್ ಭಗವತಿ ನಹೀ ಕಹೆಂಗೆನಾ, ಬಾಬಾ ಹೇಳ್ತಾರೆ ಎಲ್ಲರಿಗೂ ಭಗವಾನ್ ಭಗವತಿ ಅಂತ ಹೇಳಲಿಕ್ಕಾಗೋದಿಲ್ಲ. ನಂಬರ್ ಒನ್ ಕಿ ಹಿ ಮಹಿಮಾ ಗಾಯಿ ಜಾತಿ ಹೇ ಸರ್ವಗುಣ ಸಂಪನ್ನ, ಯಾರು ನಂಬರ್ ಒನ್ ಇದ್ದಾರೆ ಅವ್ರಿಗೇನೆ ಗಾಯನ ಮಾಡಲ್ಪಡ್ತದೆ. ಯಾರು ನಂಬರ್ ಒನ್? ಲಕ್ಷ್ಮೀನಾರಾಯಣ, ಅವರೇ ಹೀರೋ ಹೀರೋಯಿನ್, ಅವರೇ ಗಾಡ್ ಗಾಡೇಜ್, ಅವ್ರಿಗೇನೆ ಮಹಿಮೆ ಇದೆ. ಸರ್ವಗುಣ ಸಂಪನ್ನರು, ಸೌಲಾಕಲ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದ ಪುರುಷೋತ್ತಮರು, ಅಹಿಂಸಾ ಪರಮೋ ಧರ್ಮಿಗಳು. ಅವ್ರು ಕೋಯಿ ಧರ್ಮ ವಾಲೋಂಕಿ ಯಾ ಮಹಿಮಾ ನಹಿ ಹೇ, ಬೇರೆ ಯಾವ ಧರ್ಮದವರಿಗೂ ಇದು ಮಹಿಮೆ ಇಲ್ಲಂತಾರೆ ಬಾಬಾ. ಯಾರು ನಂಬರ್ ಒನ್ ಲಕ್ಷ್ಮೀನಾರಾಯಣ ಇದ್ದಾರೆ ಅವ್ರದಷ್ಟೇ ಇದು ಮಹಿಮೆ. ಕೋಯಿ ಐಸೆ ಬಿ ನಹಕ ಸಕ್ತಿ ಯಾ ತೋ ಬನಾ ಬನಾಯಾ ಡ್ರಾಮಾ ಹೇ, ಪಾಲೆ ಹೇ ದೇವಿ ಘರಾನ ಫಿರ್ ದೂಸ್ರೆ ಧರ್ಮ ವಾಲೆ ಆತೆ ಹೇ. ಶಿವತಂದೆ ತಿಳಿಸ್ತಿದ್ದಾರೆ ಯಾರಿಗೂ ಈ ನಾಟಕ ಮಾಡಿ ಮಾಡಲ್ಪಟ್ಟದ್ದು ಅಂತ ಗೊತ್ತೇ ಇಲ್ಲ. ಈ ಮಾಡಿ ಮಾಡಲ್ಪಟ್ಟಂಥ ನಾಟಕದಲ್ಲಿ ಫಸ್ಟ್ ದೈವಿ ಮನೆತನ ಎಷ್ಟು ವರ್ಷ ನಡೀತದೆ? 2,500 ವರ್ಷ ನಡೀತದೆ. ಆಮೇಲೆ ದ್ವಾಪರಯುಗದಲ್ಲಿ ಬೇರೆ ಬೇರೆ ಧರ್ಮದವರು ಬರ್ತಾರೆ. ತುಮ್ ಬಚ್ಚೊಂಕೋ ಬಿ ಪುರುಷಾರ್ಥ ಕರಾಯ ಜಾತ ಹೇ, ಜಿನ್ಹೊಂಕ ಪಾರ್ಟ್ ಹೇ ವಹಿ ಸ್ವರ್ಗ ಮೇ ಆಯಂಗೆ, ಬಾಕಿ ಸಬ್ ಶಾಂತಿಧಾಮೆ ಚಲೇ ಜಾಯಂಗೆ. ನಾವು ಮಕ್ಕಳಿಗೆ ಬಾಬಾ ಪುರುಷಾರ್ಥವನ್ನು ಮಾಡಿಸ್ತಾರೆ. ಯಾರ್ದು ಪಾತ್ರ ಇದೆ ಅವ್ರು ಮಾತ್ರ ಸ್ವರ್ಗಕ್ಕೆ ಬರ್ತಾರೆ, ಉಳ್ಕಿದವರೆಲ್ಲ ಸೋಲ್ಸ್ ಶಾಂತಿಧಾಮದಲ್ಲಿ ಹೋಗಿ ಕೂತ್ಕೊಳ್ತಾರೆ. ಇಸ್ಮೇ ಕೊಯ್ಕ ಪ್ರಶ್ನನೇ ಹುಟ್ಟಿಸಕ್ತಾ, ಇದರಲ್ಲಿ ಯಾರ್ದು ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಬ್ ಮಾಂಗತೆ ಬಿ ಹೇ ಹಮ್ಕೋ ಶಾಂತಿ ಮೇಲೆ, ಸ್ವರ್ಗಕ್ಕೋ ತೋ ಜಾಂತಿ ಹೀ ನಹಿ. ಎಲ್ಲ ಮನುಷ್ಯರು ಸ್ವರ್ಗ ಶಾಂತಿ ಬೇಕು, ಶಾಂತಿ ಬೇಕು ಅಂತ ಬಯಸ್ತಾ ಇದ್ದಾರೆ. ಸ್ವರ್ಗದಲ್ಲಿ ಸುಖವೂ ಇದೆ ಶಾಂತಿಯೂ ಇದೆ ಅನ್ನೋದು ಗೊತ್ತಿಲ್ಲ. ತೋ ಬಾಬಾ ಉನ್ಹೊಂಕಿ ಆಶ ಪೂರ್ಣ ಕರೆದೈತೆ. ಅದಕ್ಕೆ ಎಲ್ಲ ಮನುಷ್ಯರು ಶಾಂತಿ ಬೇಕು ಬೇಕು ಅಂತ ಬಯಸ್ತಿರುವ ಕಾರಣ ಬಾಬಾರವರು ಬಂದು ಎಲ್ಲರ ಆಸೆಯನ್ನು ಪೂರ್ಣಗೊಳಿಸ್ತಾರೆ. ಸ್ವರ್ಗಕ್ಕೆ ಹೋಗುವಂತಹ ಪುರುಷಾರ್ಥಿ ಮಕ್ಕಳು ಸ್ವರ್ಗದಲ್ಲಿ ಬರ್ತಾರೆ, ಪುರುಷಾರ್ಥ ಮಾಡಿದವರು. ಉಳ್ಕಿದವರೆಲ್ಲ ಆಸೆ ಪೂರ್ಣ ಆಗಿ ಅವರು ಶಾಂತಿಧಾಮದಲ್ಲಿ ಇರ್ತಾರಲ್ವಾ, ಈ ಆಸೆ ಪೂರ್ಣ ಮಾಡೋರು ಶಿವ ಬಾಬಾ. ಅವ್ರು ಭಾರತವಾಸಿ ಸ್ವರ್ಗಕ್ಕೂ ಯಾದ ಕರ್ತೆ ಹೇ ಪರಂತು ಯ ನಹಿ ಜಾಂತಿ ಕಿ ಸ್ವರ್ಗ ಮೇ ಲಕ್ಷ್ಮೀನಾರಾಯಣ ರಾಜ್ಯ ಥ. ಜಾಸ್ತಿ ಸ್ವರ್ಗವನ್ನು ನೆನಪು ಮಾಡುವಂಥವರು ಭಾರತವಾಸಿಗಳು. ಸತ್ರು ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ತಾರೆ, ಎಲ್ಲೈದು ಸ್ವರ್ಗ ಅನ್ನೋದು ಗೊತ್ತಿಲ್ಲ. ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯ ಆಳ್ತಿದ್ರು, ಯಾವಾಗಿತ್ತು ಸ್ವರ್ಗ ಅನ್ನೋದು ಭಾರತವಾಸಿಗಳಿಗೆ ಗೊತ್ತಿಲ್ಲ. ಆದರೆ ಬಹಳ ಇಷ್ಟ ಸ್ವರ್ಗವನ್ನು ನೆನಪು ಮಾಡ್ತಾರೆ. ಅಬ ತುಮಾರಿ ಬುದ್ಧಿ ಮೇ ಹೇಗೆ ಹಮ್ಕೋ ಭಗವಾನ್ ಪಡಾ ರಹೇ ಹೇ, ಭಗವಾನ್ ಭಗವತಿ ಬನಾನೆ ಕೆಲಿಯೇ. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿದೆ, ನಮಗೆ ಭಗವಂತನೇ ಓದಿಸ್ತಾ ಇದ್ದಾರೆ, ಏನು ಮಾಡಲಿಕ್ಕೆ? ಭಗವಾನ್ ಭಗವತಿ. ಯಾರು ಭಗವಾನ್ ಭಗವತಿ? ಲಕ್ಷ್ಮೀ ನಾರಾಯಣರು. ಪ್ರಜೆಗಳಿಗೆ ಭಗವಾನ್ ಭಗವತಿ ಹೇಳಂಗಿಲ್ಲ, ಶಿವಬಾಬಾ ಬಂದು ಓದಿಸ್ತಾ ಇರೋದು ಭಗವಾನ್ ಭಗವತಿ ಲಕ್ಷ್ಮೀನಾರಾಯಣರನ್ನಾಗಿ ಮಾಡಲಿಕ್ಕೋಸ್ಕರ. ಫಾರಿನ್ ವಾಲೆಕ್ಕೋ ಶಾಂತಿಧಾಮಕ್ಕೋ ಸ್ವರ್ಗ ಸಮಸ್ತೆ. ಈ ವಿದೇಶದವರು ಶಾಂತಿಧಾಮವನ್ನೇ ಸ್ವರ್ಗ ಅಂತ ತಿಳ್ಕೊಂಬಿಡ್ತಾರೆ. ಸ್ವರ್ಗ ಎಲ್ಲೈತಿ ಅಂದರೆ ಮೇಲೈತಿ ಅಂತ ತೋರಿಸ್ತಾರೆ. ಆ್ಯಕ್ಚುವಲಿ ಮೇಲೆ ಇರೋದು ಶಾಂತಿಧಾಮ, ಅದು ಹೆಂಗೆ ಸ್ವರ್ಗ ಆಗ್ತದೆ? ಸಮಸ್ತೆ ಹೇ ಗಾಡ್ ಫಾದರ್ ವಹಾ ರಹತೆ ಹೇ, ತುಮ್ ಜಾನ್ತೆ ಹೋ ಹೆವನ್ ಅಲಗ್ ಹೇ ಶಾಂತಿಧಾಮ್ ಅಲಗ್ ಹೇ, ತುಮ್ ಹೀ ಹೆವೆನ್ ಮೇ ಆತೆ ಹೋ. ಬಾಬಾ ಹೇಳ್ತಾರೆ ಹೆವೆನ್ ಸ್ವರ್ಗ ಬೇರೆ, ಶಾಂತಿಧಾಮ ಪರಮಧಾಮ ಅದು ಬೇರೆ. ಪರಮಧಾಮ ಶಾಂತಿಧಾಮ ಮೇಲೆ ಇದೆ, ಹೆವೆನ್ ಈ ಸಾಕಾರ ಜಗತ್ತಿನಲ್ಲಿ ಇದೆ. ಇದು ನಾವು ಮಕ್ಕಳಿಗೆ ಗೊತ್ತಿದೆ ಅಂತಾರೆ ಬಾಬಾ. ಆದರೆ ಪಹಲೆ ಶಾಂತಿಧಾಮ್ ಫಿರ್ ಸುಖಧಾಮ್ ಫಿರ್ ದುಃಖಧಾಮ್ ಫಿರ್ ಶಾಂತಿಧಾಮ್ ಮೇ ಜಾನಾ ಹೇ ಯಾ ಖೇಲ್ ಬನಾ ಹುವಾ ಹೇ. ಬಾಬರವರು ಸ್ಪಷ್ಟ ಹೇಳ್ತಾರೆ, ನಾವೆಲ್ಲ ಜಗತ್ತು ವಿನಾಶ ಆದ ಮೇಲೆ ನಾವೆಲ್ಲರೂ ಫಸ್ಟ್ ಶಾಂತಿಧಾಮಕ್ಕೆ ಹೋಗ್ತೀವಿ. ಎಲ್ಲೆದ್ ಶಾಂತಿಧಾಮ ಮೇಲೆ. ಶಾಂತಿಧಾಮದಿಂದ ನೆಕ್ಸ್ಟ್ ಎಲ್ಲಿಳಿದು ಬರ್ತೀವಿ? ಸುಖಧಾಮ, ಅದು ಸ್ವರ್ಗ ಕೆಳಗಡೆ ಇದೆ, ಈ ಸಾಕಾರ ಜಗತ್ತಿನಲ್ಲಿ ಇದೆ. ಸುಖಧಾಮ ಅಥವಾ ಸ್ವರ್ಗ 2,500 ವರ್ಷ ನಡೀತದೆ, 2,500 ವರ್ಷ ಪಾತ್ರ ಮಾಡ್ತೀವಿ. ಆಮೇಲೆ ದ್ವಾಪರಯುಗ, ಅದಕ್ಕೆ ಸುಖಧಾಮ ಅಂತ ಅನ್ನಂಗಿಲ್ಲ. ಭಕ್ತಿ ಸ್ಟಾರ್ಟ್ ಆಗ್ತದೆ, ರಾವಣ ಬರ್ತಾನೆ, ಪಂಚವಿಕಾರಗಳು ಉತ್ಪನ್ನ ಆಗ್ತಾ ಹೋಗ್ತವೆ, ಅದು ದುಃಖಧಾಮ. ದುಃಖಧಾಮನೂ 2,500 ವರ್ಷ ನಡೀತದೆ. ಆಮೇಲೆ ಮತ್ತೆ ತಂದೆ ಬಂದು ನಮ್ಮನ್ನೆಲ್ಲರನ್ನ ವಾಪಸ್ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಶಾಂತಿಧಾಮಕ್ಕೆ ಹೋಗಿ ಮತ್ತು ಸುಖಧಾಮಕ್ಕೆ ಬರ್ತೀವಿ, ಇದು ಆಟ ಮಾಡಲ್ಪಟ್ಟಿದೆ ಅಂತಾರೆ ಬಾಬಾ. ಸಬ್ ಆತ್ಮಯ ಸತ್ಯುಗ್ಮೆ ಆಯೇ ಯಹೋ ನಹಿ ಸಕ್ತ, ಆದರೆ ಎಲ್ಲ ಆತ್ಮಗಳು ಸತ್ಯುಗಕ್ಕೆ ಬರ್ತೀವ? ಇದು ಸಾಧ್ಯನೇ ಇಲ್ಲಂತಾರೆ ಬಾಬಾ.
यार संगमयुगदल्लि बंदु शिक्षण केळि पुरुषार्थ माड्तारो अवरु सत्ययुगदल्लि बर्तारे। ये वेरैटी धर्म वाला सृष्टि चक्र है। बाबा हेल्तारे ये सृष्टि चक्रवु वेरैटी धर्म उल्लंतह सृष्टि चक्र। फस्ट सत्ययुगदल्लि सूर्यवंशिगळु, आमेले चंद्रवंशिगळु, द्वापर युगदल्लि वैश्यवंशिगळु, आमेले कलियुगदल्लि शूद्रवंशिगळु। इस ड्रामा में फर्क नहीं पड़ सकता। बाबा हेल्तारे ई सृष्टि नाटक चक्र अथवा इदक्के ड्रामा अंत हेल्तीवल्वा, इदरल्लि ओंदु क्षणवू व्यत्यास बरलु साध्यविल्ल। वही हिस्ट्री ज्योग्रफि रिपीट होती है, परंतु कैसे रिपीट होती है या आकर जानना चाहिए। ಮೊದಲು 5000 ವರ್ಷದ ಹಿಂದೆ ಏನು ರಿಪೀಟ್ ಆಗಿತ್ತೋ ಅದೇ ಪುನಃ ಇತಿಹಾಸ ಭೂಗೋಳ ರಿಪೀಟ್ ಆಗ್ತದೆ। ಅದು ಹೆಂಗೆ ರಿಪೀಟ್ ಆಗ್ತದೆ ಅದು ಇಲ್ಲಿ ಬಂದ ಮೇಲೇ ಕ್ರಮೇಣವಾಗಿ ತಿಳ್ಕೊಳ್ತೇವೆ। ಸತ್ಯುಗ್ ಮೇ ತುಮಾರಾ ರಾಜ್ಯ ಥಾ, ಅಬ ಫಿರ್ ಸತ್ಯುಗ್ ಮೇ ಜಾನೆ ಕೆ ಲಿಯೇ ತುಮಾರಾ ಕಲ್ಪ ಪಹಲೆ ವಾಲಾ ಪುರುಷಾರ್ಥ ಚಲ್ ರಹಾ ಹೇ। ಸತ್ಯುಗದಲ್ಲಿ ನಿಮ್ಮ ರಾಜ್ಯ ಇತ್ತು, ಯಾರ್ದು? ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು, ನೀವೇ ಆಗಿದ್ರಿ ಲಕ್ಷ್ಮೀನಾರಾಯಣರು। ಈಗ ಮತ್ತೆ ಸತ್ಯುಗಕ್ಕೆ ಹೋಗಲು ಕಲ್ಪದ ಹಿಂದಿನಂತೆ ನೀವು ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ ಅಂತಾರೆ ಬಾಬಾ। ತುಂಬಚ್ಚೆ ಹರಿಯೇಕ ಧರ್ಮಕ್ಕೆ ಆದಿ ಮಧ್ಯಂತಿಕೋ ಜಾನ್ತೆ ಹೋ। ನಾವು ಮಕ್ಕಳು ಪ್ರತಿಯೊಂದು ಧರ್ಮದ ಆದಿ ಮಧ್ಯಂತ್ಯವನ್ನು ತಿಳಿದುಕೊಂಡಿದ್ದೇವೆ। ಕ್ರಿಶ್ಚಿಯನ್ ಧರ್ಮ ಕಬ್ ಸ್ಥಾಪನ್ ಹೋತಾ ಹೇ, ಕೈಸೆ ಹೋತಾ ಹೇ, ಕೈಸೆ ವೃದ್ಧಿ ಕೋ ಪಾತಾ ಹೇ। ಎ ಝಾಡ್ ಮೇ ಸಾಫ್ ದಿಖಾಯಾ ಹುವಾ ಹೇ ಕಿ ನಯೆ ನಯೆ ಜೋ ಆತೆ ಹೇ ಉನ್ಕಿ ಕೈಸೆ ಟಾಲ್ ಟಾಲಿಯಾ ನಿಕಲ್ತಿ ಹೇ, ಉನ್ಕೆ ಕಿತ್ತನೆ ಪತ್ತೆ ಹೋಂಗೆ, ಬಹುದು ಥೋಡೆ। ಶುಭಾಬಾ ಈಗ ವೃಕ್ಷದ ಚಿತ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ। ಈಗ ಸೃಷ್ಟಿ ನಾಟಕ ಚಕ್ರದ ಬಗ್ಗೆ ಹೇಳಿದರು, ಇದು ವೆರೈಟಿ ಧರ್ಮದ ಸೃಷ್ಟಿ ಚಕ್ರ। ಫಸ್ಟ್ ಸೂರ್ಯವಂಶಿಗಳು, ಆಮೇಲೆ ಚಂದ್ರವಂಶಿ, ಆಮೇಲೆ ಹೇಳಿದ್ರಲ್ವ ಬಾಬಾ, ಈ ನಾಟಕದಲ್ಲಿ ಏನು ಕಲ್ಪದ ಹಿಂದೆ ರಿಪೀಟ್ ಆಗಿತ್ತೋ ಅದೇ ರಿಪೀಟ್ ಆಗ್ತದೆ, ಏನಾಗಿತ್ತೋ ಅದೇ ರಿಪೀಟ್ ಆಗ್ತದೆ। ಸತ್ಯುಗದಲ್ಲಿ ನಿಮ್ಮ ರಾಜ್ಯ ಇತ್ತು, ಮತ್ತೆ ನೀವು ಕಲ್ಪದ ಮೊದಲಿನಂತೆ ಪುರುಷಾರ್ಥ ಮಾಡ್ತಿದ್ದೀರಿ। ಈಗ ಬಾಬಾ ವೃಕ್ಷದ ಬಗ್ಗೆ ಹೇಳ್ತಾರೆ, ಪ್ರತಿಯೊಂದು ಧರ್ಮದ ಆದಿ ಮಧ್ಯಂತ್ಯವನ್ನು ನಾವು ತಿಳ್ಕೊಂಡಿದ್ದೀರಿ, ಅಂದರೆ ಕ್ರಿಶ್ಚಿಯನ್ ಧರ್ಮ ಯಾವಾಗ ಸ್ಥಾಪನೆ ಆಯಿತು, ಎಷ್ಟು ಸಮಯದ ನಂತರ ಸ್ಥಾಪನೆ ಆಯಿತು, ಸ್ಥಾಪನೆ ಆದಮೇಲೆ ಅದು ಕ್ರಮೇಣವಾಗಿ ವೃದ್ಧಿಯನ್ನು ಹೊಂದುತ್ತಾ ಹೋಗ್ತದೆ, ವೃದ್ಧಿಯನ್ನು ಹೊಂದುತ್ತಾ ಹೊಂದುತ್ತಾ ಸ್ಥಾಪನೆ ಆಗುವಾಗ ಸತ್ವಪ್ರಧಾನವಾಗಿರ್ತದೆ, ಆಮೇಲೆ ಏನಾಯಿತು ಅದಕ್ಕೂ ಕವಲು ಹೊಡಿತಲ್ಲ, ಕ್ಯಾಥೋಲಿಕ್ಸ್ ಪ್ರೊಟೆಸ್ಟೆಂಟ್ಸ್ ಅಂತ ಬಂದರು, ಸ್ವಲ್ಪ ವೃಕ್ಷ ರಜಪ್ರಧಾನವಾಯಿತು, ಯಾರ್ದು? ಕ್ರಿಶ್ಚಿಯನ್ಸ್ದು। ಆಮೇಲೆ ಬರ್ತಾ ಬರ್ತಾ ಅದು ತಮೋಪ್ರಧಾನ ಆಯಿತು। ಬಾಬಾ ಹೇಳ್ತಾರೆ ವೃದ್ಧಿ ಏನೋ ಆಗ್ತಾ ಬಂತು, ಬಾಬಾ ತಿಳಿಸ್ತಿದ್ದಾರೆ ಉನ್ಕೆ ಕಿತ್ತನೆ ಪತ್ತೆ ಹೋಗಿ। ನೆಕ್ಸ್ಟ್ ಕ್ರಿಶ್ಚಿಯನ್ ಧರ್ಮ ಆದಮೇಲೆ ಮತ್ತೆ ಯಾವ ಧರ್ಮ ಬಂತು ಬಾಬಾ ತಿಳಿಸ್ತಾರಲ್ವ? ಫಸ್ಟ್ ಬರೋರು ಆದಿ ಸನಾತನ ದೇವಿ ದೇವತ ಧರ್ಮದ ನಂತರ ಫಸ್ಟ್ ಬರೋರು ಇಸ್ಲಾಂ ಧರ್ಮ, ಆಮೇಲೆ ಬೌದ್ಧ ಧರ್ಮ, ಆಮೇಲೆ ಕ್ರೈಸ್ತ ಧರ್ಮ, ಆಮೇಲೆ ಮತ್ತೆ ಸಿಖ್ ಧರ್ಮ, ಜೈನ್ ಧರ್ಮ। ಅವರೆಲ್ಲ ಲಾಸ್ಟ್ ಲೇಟ್ಗೆ ಬಂದಿರುವ ಕಾರಣ ಅವರ ಪಾಪ್ಯುಲೇಷನ್ ಕಡಿಮೆ ಇದೆ। ಬಾಬಾ ಹೇಳ್ತಾರೆ ಪಹಲೆ ದೇವಿ ದೇವತಾ ಧರ್ಮ, ಆದರೆ ಫಸ್ಟ್ ಧರ್ಮ ಯಾವುದು? ದೇವಿ ದೇವತಾ ಧರ್ಮ। ಬಾಬಾ ತಿಳಿಸ್ತಾರೆ ಈಗಂತೂ 5000 ವರ್ಷ ಆಯ್ತಲ್ಲ ವೃಕ್ಷಕ್ಕೆ, ಈಗಂತೂ ಎಲ್ಲರೂ ಅಂತಿಮ ಎಲ್ಲ ಧರ್ಮಗಳು ಬಂದಾಯಿತು, ವೃದ್ಧಿ ಆಯಿತು, ಅದರಲ್ಲಿ ಕವಲು ಹೊಡೆದಿದ್ದಾಯಿತು। ವೃಕ್ಷವು ಜಡ್ಜಡಿಭೂತವಸ್ಥಾಕೋ ಪಾತಾ ಹೇ, ಈ ವೃಕ್ಷವು ಜಡ್ಜಡಿಭೂತವಸ್ಥೆಯನ್ನು ಪಡ್ಕೊಂಡಿದೆ। ಮನುಷ್ಯಂಕು ಇಸು ಸೃಷ್ಟಿರೂಪಿ ಝಾಡ್ಕ ಪತಾ ಹೀ ನಹಿ ಹೇ, ಮನುಷ್ಯರಿಗೆ ಈ ಮಾನವನ ವಂಶ ವೃಕ್ಷದ ಬಗ್ಗೆ, ಸೃಷ್ಟಿ ಎನ್ನುವಂಥ ವೃಕ್ಷದ ಬಗ್ಗೆ ಗೊತ್ತೇ ಇಲ್ಲ। ತುಮ್ ಜಾನ್ತೆ ಹೋ ಯೇ ಅನಾದಿ ಅವಿನಾಶಿ ಡ್ರಾಮಾ ಹೇ, ಇಸ್ಮೇ ಏಕ ಸೆಕೆಂಡ್ ಕಾ ಭಿ ಫರ್ಕ್ ನಹಿ ಪಡ್ ಸಕ್ತಾ, ಇಸ್ ಝಾಡ್ ಕಿ ಆಯು ಭಿ ಅಕ್ಯುರೇಟ್ ಹೇ। ಬಾಬಾ ಹೇಳ್ತಾರೆ ಇದು ಅನಾದಿ ಅವಿನಾಶಿ ಆದಂತಹ ನಾಟಕ, ಈ ನಾಟಕದಲ್ಲಿ 1 ಸೆಕೆಂಡು ವ್ಯತ್ಯಾಸ ಬರುವುದಿಲ್ಲ। ಬಾಬಾ ಹೇಳ್ತಾರೆ ಈ ನಾಟಕ ಈ ನಾಟಕದ ಆಯುಷ್ಯನೂ ಅಕ್ಯುರೇಟ್ ಇದೆ ಅಂತಾರೆ ಬಾಬಾ। ಯಾ ಮನುಷ್ಯ ಸೃಷ್ಟಿ ರೂಪಿ ಬೇಹದಕ ನಾಟಕ ಹೇ, ಯಹಾ ಹಮ್ ಆತೆ ಹೇ ಪಾರಟ್ ಬಜಾನೆ, ಈ ಮನುಷ್ಯ ಸೃಷ್ಟಿ ಎನ್ನುವಂಥದ್ದು ಬೇಹದ್ದಿನ ನಾಟಕ, ಈ ಬೇಹದ್ದಿನ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು, ಈ ಜ್ಞಾನ ಬಾಬಾ ತಿಳಿಸ್ಕೊಡ್ತಾರೆ। ಈ ಜ್ಞಾನ ಯಾವ ಶಾಸ್ತ್ರದಲ್ಲಿಯೂ ಯಾವ ಭಕ್ತಿಯಲ್ಲಿ ಮಾರ್ಗದಲ್ಲಿಯೂ ಇಲ್ಲ, ಈ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದಾಗಿದೆ, ಅರ್ಧ ಕಲ್ಪ ಭಕ್ತಿ ಮಾರ್ಗ ನಡೀತದೆ ಅಂತಾರೆ ಬಾಬಾ। ಉಸ್ಮೇ ಏಕ್ ಸೆಕೆಂಡ್ ಭಿ ಫರಕ್ ನಹಿ ಪಡ್ ಸಕ್ತಾ, ಭಕ್ತಿ ಮಾರ್ಗಕ್ಕೂ 1 ಸೆಕೆಂಡ್ ವ್ಯತ್ಯಾಸಕ್ಕೆ ಬರೋದಿಲ್ಲ, ಯಾವಾಗ ಸ್ಟಾರ್ಟ್ ಆಗಬೇಕೋ ಅವಾಗ ಸ್ಟಾರ್ಟ್ ಆಗಿಬಿಡ್ತದೆ।
ज्ञान की प्रारब्ध भी एक्यूरेट चलती है, ज्ञान प्रारब्धन एक्यूरेट, भक्ति यहाँ स्टार्ट आगे अदू एक्यूरेट आगे स्टार्ट आते, नाटक आयुष्य एक्यूरेट ಯಾಕೆಂದರೆ ಇದು ಮಾಡಿ ಮಾಡಲ್ಪಟ್ಟದ್ದು. ಅಬ್ ತುಮಾರಿ ಬುದ್ಧಿ ಬೇಹದಕ್ಕೆ ಹೋಗೈ ಹೆ, ಬೇಹದ್ದಿನ ಜ್ಞಾನ ಪಡೆದುಕೊಂಡು ಪಡೆದುಕೊಂಡು ನಮ್ಮ ಬುದ್ಧಿಯೂ ಸಹ ಬಹಳ ವಿಶಾಲವಾಗಿದೆ, ಬೇಹದ್ದಾಗಿದೆ. ಅವ್ರಂಕಿ ಬುದ್ಧಿ ಬೇ ಬುದ್ಧಿ ಕೋಬಿ ಬೇಹದ ಮೇಲೆ ಲಾನಾ ಹೇನಾ. ಈಗ ನೀವು ಹೆಂಗೆ ಬೇಹದ್ದಿನ ಅಸೀಮಿತವಾದಂತಹ ನಾಲೆಡ್ಜನ್ನು ತಿಳ್ಕೊಂಡಿದ್ದೀರೋ, ಮತ್ತೊಬ್ಬರ ಬುದ್ಧಿಯನ್ನು ಆ ರೀತಿ ಮಾಡಬೇಕು ಅಂತಾರೆ ಬಾಬಾ. ನಿರಾಕಾರಿ ದುನಿಯಾ ಮೇ ಹೇ ನಿರಾಕಾರಿ ಬಾಪ್, ಅವ್ರ ನಿರಾಕಾರಿ ಆತ್ಮಯೇ ಸಬ್ ಬಚ್ಚೆ. ನಿರಾಕಾರಿ ಜಗತ್ತಿನಲ್ಲಿ ನಿರಾಕಾರ ತಂದೆ ಇರ್ತಾರೆ, ಮತ್ತು ನಾವು ನಿರಾಕಾರಿ ಆತ್ಮಗಳಿರ್ತೀವಿ. ಸೂಕ್ಷ್ಮವ ತನಕ ಪಾರ್ಟ್ ತೊ ಬಹುತ್ ಥೋಡೆ ಸಮಯಕ ಹೇ, ಇದು ಗುಪ್ತ ಪಾಯಿಂಟ್. ಸೂಕ್ಷ್ಮವತನದ ಪಾರ್ಟ್ ಏನಿದೆ ಇದು ಭಾಳ ಸ್ವಲ್ಪ ಸಮಯದ್ದಾಗಿದೆ. ಇಸ್ ಸಾಕಾರಿ ದುನಿಯಾ ಮೇ ಸಬ್ಸೆ ನಂಬರ್ ಒನ್ ಸುಪ್ರೀಂ ಕೌನ್ ಹೇ. ಈಗ ಬನ್ನಿ ಈ ಸಾಕಾರ ಜಗತ್ತಿಗೆ. ಸಾಕಾರ ಜಗತ್ತಿನಲ್ಲಿ ನಂಬರ್ ಒನ್ ಸುಪ್ರೀಂ ಯಾರು ಬಾಬಾ ಹೇಳ್ತಿದ್ದಾರೆ? ಲಕ್ಷ್ಮೀನಾರಾಯಣರು ನಂಬರ್ ಒನ್ ಸುಪ್ರೀಂ ಈ ಸಾಕಾರ ಜಗತ್ತಿನಲ್ಲಿ ಲಕ್ಷ್ಮೀನಾರಾಯಣರು. ಸುಪ್ರೀಂ ಬಾಪ್ ಹಿ ಸುಪ್ರೀಂ ಧರ್ಮಕ್ಕೆ ಸ್ಥಾಪನಾ ಕರ್ತೆ ಹೇ. ಸುಪ್ರೀಂ ಧರ್ಮ ದೇವಿ ದೇವತಾ ಧರ್ಮ ಬಾಬಾ ಹೇಳ್ತಾರೆ. ಸುಪ್ರೀಂ ಆ್ಯಕ್ಟ್ರಸ್ ಲಕ್ಷ್ಮೀನಾರಾಯಣರು. ಈ ರೀತಿ ಸುಪ್ರೀಂ ಧರ್ಮ ಸುಪ್ರೀಂ ಆ್ಯಕ್ಟ್ರಸ್ಸನ್ನು ತಯಾರು ಮಾಡಿದವರು ಸುಪ್ರೀಂ ತಂದೆ ಶಿವ ಬಾಬಾ. ಅವ್ರು ಕೊಯಿ ಬಿ ಧರ್ಮಕ್ಕೂ ತುಂಬ ಸುಪ್ರೀಂ ನಹಿ ಕಹ ಸಕ್ತೆ, ಬೇರೆ ಯಾವ ಧರ್ಮಗಳಿಗೂ ಸುಪ್ರೀಂ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ಬರೋದೇ ಅರ್ಧ ಕಲ್ಪದ ನಂತರ. ಅಭಿತೋ ಸಭಿ ತಮ ಪ್ರಧಾನ ಹೇ, ಈಗಂತೂ ಎಲ್ಲರೂ ತಮ ಪ್ರಧಾನರಾಗಿದ್ದಾರೆ. ಮತ್ತೆಲ್ಲರೂ ತಮ ಪ್ರಧಾನ, ಯಾರು ಸತ್ವ ಪ್ರಧಾನ ಇದ್ದಾರೆ ಈಗ? ಏಕ್ ಬಾಪ್ ಹಿ ಹೇ ಜೋ ಎವರ್ ಪ್ಯೂರ್ ಎವರ್ ಸುಪ್ರೀಂ. ಒಬ್ಬ ತಂದೆ ಮಾತ್ರ ಸದಾಕಾಲಕ್ಕೂ ಪವಿತ್ರ. ಎವರ್ ಪ್ಯೂರ್ ಎವರ್ ಸುಪ್ರೀಂ, ಯಾವಾಗಲೂ ಬಾಬಾ ಶ್ರೇಷ್ಠಾತಿ ಶ್ರೇಷ್ಠನೇ. ಬಾಕಿ ಸಬ್ಕೋ ಸತ್ವರಜೋ ತಮೊಮೆ ಆನಾ ಹೇ, ಉಳ್ಕಿದವ್ರು ಎಲ್ಲರೂ ಸತ್ವರಜೋ ತಮೋದಲ್ಲಿ ಬರಲೇಬೇಕು. ಅಬುತೋ ತಮೋ ಪ್ರಧಾನ ದುನಿಯಾಕ ವಿನಾಶ ಹೋನಾ ಹಿ ಹೇ. ಈ ತಮೋ ಪ್ರಧಾನ ಜಗತ್ತಿದು ಏನಾಗಲೇಬೇಕು, ವಿನಾಶವಾಗಲೇಬೇಕು ಅಂತಾರೆ ಬಾಬಾ. ಈ ನಾಂಕೊನ್ಸೆ ಜೋ ಕುಚ್ ದೇಖ್ತೆ ಹೋ ಸಬ್ ವಿನಾಶ ಹೋನೆ ವಾಲ ಹೇ. ಒಂದು ಬಾಬಾ ಹೇಳ್ತಾರೆ, ಈ ಕಣ್ಣಿನಿಂದ ನಾವು ಏನೆಲ್ಲ ನೋಡ್ತೀವೋ ಅದೆಲ್ಲವೂ ವಿನಾಶವಾಗ್ತದೆ ಅಂತಾರೆ ಬಾಬಾ. ಜಬ್ ನಯಾ ಮಕಾನ್ ಬಂತಾ ಹೇ ತೋ ಪುರಾಣ ಖತಮ್ ಕರ್ನಾ ಹಿ ಪಡ್ತಾ ಹೇ. ಬಾಬಾ ತಿಳಿಸ್ತಿದ್ದಾರೆ, ಯಾವಾಗ ಹೊಸ ಬಿಲ್ಡಿಂಗ್ ಸ್ಥಾಪನೆ ಆಗ್ತಾ ಇದೆ ಅನ್ನುವಾಗ ಹಳೆಯದನ್ನು ಸಮಾಪ್ತಿ ಮಾಡೇ ಮಾಡ್ತೀವಿ. ತುಂಬ ಚೇನ್ ಈ ದುನಿಯಾಕ ಸಾಕ್ಷಾತ್ಕಾರ ಬಿ ಕರ್ತೇ ಹೋ. ಅಬ್ ಪುರಾಣಿ ದಿಲ್ ಸೆ ಪುರಾಣಿ ದುನಿಯಾ ಸೆ ದಿಲ್ ಹಠಾನಿ ಹೇ. ಹೊಸ ಜಗತ್ತಿನ ಸಾಕ್ಷಾತ್ಕಾರ ಆಗ್ತದೆ ನಿಮಗೆ ಅಂತಾರೆ ಬಾಬಾ. ಅಂದಮೇಲೆ ಈ ಹಳೆಯ ಜಗತ್ತಿನೊಂದಿಗೆ ಮನಸ್ಸನ್ನು ತೆಗೆದುಬಿಡಬೇಕು. ಗೀತ್ ಬಿ ಹೇನ ಜಾಗ ಸಜ್ಜನಿಯ ಜಾಗ್ ಬಾಪ್ ತುಮಕೋ ಅರ್ಥ ಸಂಜಾತೆ ಹೇ ಕಿ ಬಚ್ಚೆ ಅಬ್ ನಯ ದುನಿಯಾ ಸ್ಥಾಪನ ಹೋ ರಹಿ ಹೇ. ಎದ್ದೇಳಿ ಪ್ರಿಯತಮಯರೇ ಎದ್ದೇಳಿ ಅಂತಾರೆ ಬಾಬಾ. ಯಾಕಂದರೆ ಅರ್ಥ ಹೇಳ್ತಾರೆ. ಯಾಕೆ ಅರ್ಥ ಹೇಳ್ತಾರೆ ಬಾಬಾ? ಮಕ್ಕಳೇ, ಈ ಹಳೆ ಜಗತ್ತು ವಿನಾಶ ಆಗ್ತದೆ, ಹೊಸ ಜಗತ್ತು ಸ್ಥಾಪನೆ ಆಗ್ತದೆ, ಅದಕ್ಕೆ ಈ ಹಳೆ ಜಗತ್ತಿನೊಂದಿಗೆ ಮನಸ್ಸು ಇಡಬೇಡಿ, ಎದ್ದೇಳಿ ಅಂತಾರೆ ಬಾಬಾ. ತೋ ಅಬ್ ತುಮಾರಿ ಬುದ್ಧಿ ಮೇ ಸ್ಮೃತಿ ಆಗಯಿ ಹೇ ಕಿ ಹಮಾರಾ ಇಸ್ ಡ್ರಾಮಾ ಮೇ ಅವಿನಾಶಿ ಪಾರ್ಟ್ ಹೇ, ಹಮಕೋ ಫಿರ್ ಬಿ ಆನಾ ಹೇ. ನಾವೀಗ ಮಕ್ಕಳ ಬುದ್ಧಿಯಲ್ಲಿ ಸ್ಮೃತಿ ಬಂದಿದೆ, ಈ ನಾಟಕದಲ್ಲಿ ನಮ್ಮದು ಅವಿನಾಶಿ ಪಾರ್ಟ್ ಇದೆ, ಮತ್ತೆ ನಾವು ಬಂದೇ ಬರ್ತೇವೆ. ಆದಿಸೆ ಅಂತ ತಕ್ಕ ತುಮಾರ ಹಿ ಪಾರ್ಟ್ ಹೇ. ಬಾಬಾ ಹೇಳ್ತಿದ್ದಾರೆ, ಆದಿಯಿಂದ ಹಿಡಿದು ಅಂತ್ಯದವರಿಗೆ ನಿಮ್ಮದೇ ಪಾತ್ರ ಇದೆ ಮಕ್ಕಳೇ ಅಂತಾರೆ ಬಾಬಾ. ಆದ ಕಲ್ಪಕ್ಕೆ ಬಾದ ಅವ್ರು ಟಾಲ್ ಟಾಲಿಯ ಬಿ ನಿಕಲ್ತಿರತಿ ಹೇ. ಜಬ್ ಟಾಲಿಯ ನಿಕಲ್ನ ಬಂದ್ ಹೋ ಜಾಯೇಗಿ ತಬ್ ಸಮಜ್ನಾ ಹೇ ಕಿ ವಹಾಸೆ ಆನಾ ಬಂದ್ ಹೇ. ಅರ್ಧ ಕಲ್ಪದಿಂದ ರೆಂಬೆ ಕೊಂಬೆಗಳು ಬರ್ತವಲ್ವಾ, ರೆಂಬೆ ಕೊಂಬೆಗಳು ಉತ್ಪನ್ನ ಆಗ್ತವೆ. ಅಂದರೆ ಬೇರೆ ಬೇರೆ ಧರ್ಮದವರು ಉತ್ಪನ್ನ ಆಗ್ತಾರೆ. ಅಲ್ಲಿವರೆಗೆ ಸತ್ಯುಗದ ಆದಿಯಿಂದ ಹಿಡಿದು ಅಂತಿಮದವರೆಗೆ ನಮ್ಮದೇ ಪಾತ್ರ ಇದೆ. ಇನ್ನು ಅರ್ಧ ಕಲ್ಪದ ನಂತರ ಬೇರೆ ಬೇರೆ ರೆಂಬೆ ಕೊಂಬೆಗಳು ಬರ್ತಾರೆ ಬೇರೆ ಬೇರೆ ಧರ್ಮದವರು. ಯಾವಾಗ ಬೇರೆ ಬೇರೆ ಧರ್ಮದವರು ಅಥವಾ ರೆಂಬೆ ಕೊಂಬೆಗಳು ನಿಲ್ಲುತ್ತದೋ, ಉತ್ಪನ್ನ ಆಗೋದು ನಿಲ್ಲುತ್ತದೋ, ಆವಾಗ ತಿಳ್ಕೊಂಬಿಡಬೇಕು ಏನಂತ. ವಹಸೆ ಆನ ಬಂದ ಹೇ, ಪರಂಧಾಮದಿಂದ ಇನ್ನು ಸೋಲ್ಸ್ ಬರೋದು ಕಡಿಮೆ ಆದರು ಅಂತ ಹೇಳಿ. ಫಿರ್ ಯಹಸೆ ಜನ ಶುರು ಹೋ ಜಾಯ, ಈಗ ಮತ್ತೆ ಇಲ್ಲಿಂದ ಹೋಗಲು ಏನಾಗ್ತದೆ, ಪ್ರಾರಂಭವಾಗ್ತದೆ. ಫಿರ್ ಯಸಬ್ ಇತ್ನೀ ಆತ್ಮಯ ಕಹ ಜಾಯಿಗೆ, 700-850 ಕೋಟಿ ಆತ್ಮಗಳಿದೀವಲ್ಲ ಎಲ್ಲಿ ಹೋಗ್ತೇವೆ ಎಲ್ಲರೂ. ಯತುಂ ಬಚ್ಚೆ ಜಾನ್ತೆ ಹೋ ಸತ್ಯುಗಮೆ ಬಹುತ ಥೋಡೆ ಮನುಷ್ಯ ಹೋಂಗೆ, ಸತ್ಯುಗದಲ್ಲಿ ಭಾಳ ಕಡಿಮೆ ಮನುಷ್ಯರಿರ್ತೇವೆ, ಉಳ್ಕಿದವರೆಲ್ಲ ಪರಂಧಾಮದಲ್ಲಿರ್ತಾರೆ.
ಹೇಳಿದ್ರಲ್ಲ ಬಾಬಾ ಆಗಲೇ ನಾನೆಲ್ಲರ ಆಸೆಯನ್ನು ಪೂರ್ಣ ಮಾಡ್ತೀನಿ. ಎಲ್ಲರೂ ಶಾಂತಿ ಬಯಸ್ತಿದ್ದಾರೆ, ಅದಕ್ಕೆ ಅವ್ರನ್ನೆಲ್ಲರನ್ನ ಶಾಂತಿಧಾಮದಲ್ಲೇ ಇಟ್ಕೊಳ್ತೀನಿ. ಏಕ್ ಬಿರಾದರಿ ಫಿರ್ ಕಿತ್ನಿ ವೃದ್ಧಿ ಹೋತಿ ಹೇ, ಕಿತ್ನಾ ಬಡಾ ಝಾಡ್ ಹೇ. ಶುಬಾಬಾ ಮಾನವನ ವಂಶವೃಕ್ಷಕ್ಕೆ ಬೀಜ, ಆಮೇಲೆ ಈ ವೃಕ್ಷ ಎಷ್ಟು ದೊಡ್ಡದು ಅಂತಾರೆ ಬಾಬಾ, ಎಷ್ಟು ದೊಡ್ಡದು ವಂಶಾವಳಿ ಇದೆ ಅಂತಾರೆ ಬಾಬಾ. ಅಭಿ ಸಭಿ ತಮೋ ಪ್ರಧಾನ ಮನುಷ್ಯಂಕ ನಾಟಕ ಹೇ ಅಥವಾ ಕಾಂಟೋಂಕ ಜಂಗಲ್ ಹೇ, ಇದೆಷ್ಟು ದೊಡ್ಡ ವೃಕ್ಷವಾಗಿದೆ. ಈಗ ತಮೋ ಪ್ರಧಾನ ಮನುಷ್ಯರದ್ದು ಇದು ನಾಟಕ ಬಾಬಾ ತಿಳಿಸ್ತಾರೆ. ಈಗಂತೂ ತಮೋ ಪ್ರಧಾನ ಆಗಿರುವ ಕರಣ ಮುಳ್ಳಿನ ಕಾಡಾಗ್ಬಿಟ್ಟಿದೆ ಅಂತಾರೆ ಬಾಬಾ. ಏನಾಗಿದೆ ಮುಳ್ಳಿನ ಕಾಡು, ಯ ಮನುಷ್ಯ ಸೃಷ್ಟಿ ಜಾಡ್ ಏಕದಂ ವಿನಾಶನಹಿ ಹೋ ಜಾತ ಹೇ. ಆದರೆ ಈ ಮನುಷ್ಯ ಸೃಷ್ಟಿ ಎನ್ನುವಂಥ ವೃಕ್ಷವು ಒಮ್ಮೆನೆ ವಿನಾಶವಾಗೋದಿಲ್ಲ. ಬಲ್ ಕಿತ್ನೆ ಬಿ ತೂಫಾನ್ ಆಯೇ ಪರಂತು ಏಕದಂ ವಿನಾಶ್ ನಹಿ ಹೋತಾ, ಹಾಂ ಪರಿವರ್ತನ್ ಜರೂರ್ ಹೋತಾ ಹೇ. ಎಷ್ಟೇ ಬಿರುಗಾಳಿಗಳು ಬರಲಿ ಎಲ್ಲರೂ ಒಟ್ಟಿಗೆ ಹೋಗಂಗಿಲ್ಲ, ಏಕದಂ ವಿನಾಶ ಆಗಂಗಿಲ್ಲ ಈ ಸೃಷ್ಟಿ. ಹಾಂ ಪರಿವರ್ತನೆ ಆಗ್ತದೆ ಅಂತಾರೆ ಬಾಬಾ, ಚೇಂಜಸ್ ಆಗ್ತದೆ ಅಲ್ಲಿ ಅಲ್ಲಿ. ಅಭಿ ತುಂ ಬಚ್ಚೆ ಕಾಂಟೆ ಸೆ ಫೂಲ್ ಬನ್ ರಹೇ ಹೋ, ಯ ಬಾತ್ ಬಿ ಜಬ್ ದಂದಾದೋರಿ ಮೇ ಜಾತೆ ಹೇ ತೋ ಭೂಲ್ ಜಾತೆ ಹೇ. ಬಾಬಾ ತಿಳಿಸ್ತಿದ್ದಾರೆ ಈಗ ನಾವು ಮಕ್ಕಳು ಮುಳ್ಳಿದ್ದವರು ಹೂಗಳಾಗುತ್ತಿದ್ದೇವೆ, ನಾವು ಹೂಗಳಾಗುತ್ತಿದ್ದೇವೆ ಅನ್ನುವಂಥ ಪಾಯಿಂಟನ್ನು ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿದ ಕೂಡಲೇ ಮರ್ತು ಹೋಗ್ಬಿಡ್ತಾರೆ ಮಕ್ಕಳು ಅಂತಾರೆ ಬಾಬಾ. ಜಿನ್ಕೋ ಧಾರಣಾ ಹುತಿ ಹೇ ವ ಸಾರಾ ದಿನ ವಿಚಾರ ಸಾಗರ ಮಂತನ್ ಕರ್ತೇ ರಹತೆ ಹೇ ಕಿ ಕೈಸೆ ಹಮ್ ಸರ್ವಿಸ್ ಕರೆ ಅಥವಾ ಕಾಂಟೊಂಕೋ ಫುಲ್ ಬನಾಯೆ. ಯಾರು ಧಾರಣೆ ಮಾಡ್ಕೊಳ್ತಾ ಇರುತ್ತಾರೋ, ಯಾರು ಹೂಗಳು ಆಗ್ತಾ ಇರುತ್ತಾರೋ, ಅವ್ರಿಗೆ ಇಡೀ ದಿನ ವಿಚಾರ ಸಾಗರ ಮಂಥನದಲ್ಲಿರ್ತಾರೆ. ಹೇಗೆ ನಾವು ಸರ್ವಿಸ್ ಮಾಡಬೇಕು, ಹೇಗೆ ಮತ್ತೊಬ್ಬರನ್ನು ಮುಳ್ಳಿದ್ದವ್ರನ್ನ ಹೂಗಳನ್ನಾಗಿ ಮಾಡಬೇಕು ಅಂತ ವಿಚಾರದಲ್ಲೇ ತೊಡಗಿರ್ತಾರೆ. ಬಾಪ್ ಸಬ್ಸೆ ಬಡಾ ಧರ್ಮಾತ್ಮ ಹೇ, ತಂದೆ ಅಂತೂ ಎಲ್ಲರಿಗಿಂತ ದೊಡ್ಡ ಧರ್ಮಾತ್ಮ ಆಗಿದ್ದಾರೆ. ಯಾಕೆ ಜೊ ಸಾಧುವಂಕ ಬಿ ಉದ್ಧಾರ ಕರ್ನೇವಾಲ ಹೇ, ಸಾಧು ಸತ್ಪುರುಷರನ್ನು ಉದ್ಧಾರ ಮಾಡುವಂತಹ ಅತ್ಯಂತ ದೊಡ್ಡ ಧರ್ಮಾತ್ಮ ತಂದೆಯಾಗಿದ್ದಾರೆ. ಬಾಪ್ ಜಬ್ ತಕ್ ಸಾಕಾರ ಮೇನ ಆಯೇ ತೋ ಮನುಷ್ಯಂಕ ಉದ್ಧಾರ ಕೈಸೆ ಹೋ, ಎಲ್ಲಿವರೆಗೆ ಶಿವತಂದೆ ಸಾಕಾರದಲ್ಲಿ ಬರಂಗಿಲ್ಲವೋ ಅಲ್ಲಿವರೆಗೆ ಮನುಷ್ಯರ ಉದ್ಧಾರ ಆಗಲ್ಲ, ಸಾಧ್ಯವಿಲ್ಲ. ಬಾಕಿ ಪ್ರೇರಣಾ ಸೆ ಥೋಡೆ ಹೀ ಹೋಗ. ಬಾಬಾ ಹೇಳ್ತಾರೆ ಪರಮಧಾಮದಲ್ಲೇ ಕುಂತು ಮನುಷ್ಯರನ್ನ ಉದ್ಧಾರ ಮಾಡ್ಲಿಕ್ಕೆ ಬರ್ತದ ಪ್ರೇರಣೆಯಿಂದ, ಇಲ್ಲಂತಾರೆ ಬಾಬಾ. ಸಾಕಾರದಲ್ಲಿ ಬರಲೇಬೇಕು, ಮನುಷ್ಯರ ಶರೀರದಲ್ಲಿ ಬರಲೇಬೇಕು ಮನುಷ್ಯರನ್ನ ಉದ್ಧಾರ ಮಾಡಲಿಕ್ಕೆ. ತೋ ಬಾಬಾ ಅಕರ್ ಸಾರಾ ಜ್ಞಾನ ದೇಕರ ತುಂಕೋ ತ್ರಿಕಾಲದರ್ಶಿ ಬನಾತೆ ಹೇ. ಆದರೆ ಬಾಬಾ ಇಲ್ಲಿ ಬಂದು ನಮಗೆಲ್ಲ ಜ್ಞಾನವನ್ನು ಕೊಟ್ಟು ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಾರೆ. ತುಂಬ ಚೊಂಕೋ ಕಿತ್ನಾ ನಶಾರಾನ ಚಹಿಯೇ, ಬಾಬಾ ಬಹುತ್ ಯುಕ್ತಿಯ ಬತಾತೆ ಹೇ ಕಿ ಐಸಿ ಐಸಿ ಸರ್ವಿಸ್ ಕರೆಂಗೆ ತೋ ಬಹುತೋಂಕ ಕಲ್ಯಾಣ ಹೋಗ. ಬಾಬಾ ತಿಳಿಸ್ತಿದ್ದಾರೆ ಈ ರೀತಿ ವಿಚಾರ ಸಾಗರ ಮಂಥನ ಮಾಡ್ತಾ ಮುಳ್ಳಿದ್ದವರನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಿದರೆ ಅನೇಕ ಜನರದ್ದು ಕಲ್ಯಾಣ ಆಗ್ತದೆ. ತಂದೆಯನ್ನು ನೆನಪು ಮಾಡಿದರೆ ವಿಕ್ರಮ ವಿನಾಶವಾಗ್ತದೆ. ಚಕ್ರಕೋ ಯಾದಕರೋ ತೋ ಚಕ್ರವರ್ತಿ ರಾಜ ಬಂಜಾಯಂಗೆ ಅವರೊಂಕೋ ಬಿ ಬನಾತೆ ಜಾವು. ನಾವು ತಂದೆಯನ್ನು ನೆನಪು ಮಾಡಿ ವಿಕ್ರಮ ವಿನಾಶ ಮಾಡ್ಕೋಬೇಕು, ಚಕ್ರದ ಬಗ್ಗೆ ನೆನಪು ಮಾಡಿ ಚಕ್ರವರ್ತಿ ರಾಜರಾಗಬೇಕು, ಮತ್ತೊಬ್ಬರಿಗೂ ಆ ರೀತಿ ಮಾಡಬೇಕು ಅಂತಾರೆ ಬಾಬಾ. ಜೈಸೆ ಪಡಾಯಿ ಸೆ ಮನುಷ್ಯ ಬ್ಯಾರಿಸ್ಟರ್ ಬಂಜಾತೆ ತುಂ ಮನುಷ್ಯ ಸೆ ದೇವತಾ ಬಂಜಾತೆ ಹೋ. ಹೇಗೆ ಶಿಕ್ಷಣದಿಂದ ಮನುಷ್ಯರು ಓದಿ ಬ್ಯಾರಿಸ್ಟರ್ ಆಗ್ತಾರೆ, ಬ್ಯಾರಿಸ್ಟರ್ ವಿದ್ಯೆ ಓದಿದರೆ ಬ್ಯಾರಿಸ್ಟರ್ ಆಗ್ತಾರೆ, ನಾವಿಲ್ಲಿ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಅಂತಾರೆ ಬಾಬಾ. ತೋ ಬಾಬಾ ಕಹತೆ ಅಗರ್ ಆಪ್ ಸಮಾನ ನಹಿ ಬನಾಯೇ ತೋ ಗೋಯಾ ಸರ್ವಿಸೇಬಲ್ ನಹಿ ಬನೇ ಹೋ. ಅನೇಕ ಜನರನ್ನು ತಮ್ಮ ಸಮಾನ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಸರ್ವಿಸೇಬಲ್ ಅಲ್ಲಂತಾರೆ ಬಾಬಾ. ಸರ್ವಿಸ್ ಕಿಸ್ಕಿ ಚಿಪಿ ನಹಿ ರಹ ಸಕ್ತಿ ಹೇ, ಯಾರ್ದು ಸರ್ವಿಸ್ಸು ಮುಚ್ಚಿಡಲು ಸಾಧ್ಯವಿಲ್ಲ. ತುಮಾರ ಬಿ ಅಂತಮೆ ಪ್ರಭಾವ ನಿಕಲೇಗ, ನಿಮ್ಮದು ಅಂತಿಮದಲ್ಲಿ ಭಾಳಷ್ಟು ಪ್ರಭಾವ ಬೀರ್ತದೆ ಅಂತಾರೆ ಬಾಬಾ. ಅಭಿ ತು ಬಚ್ಚೊಂಕಿ ಅವಸ್ಥಾ ನೀಚೆ ಊಪರ ಹೋತಿರತಿ ಹೇ, ಇನ್ನೂ ಮಕ್ಕಳ ಅವಸ್ಥೆ ಏರು ಇಳಿತ ಆಗ್ತಾ ಇದೆ ಅಂತಾರೆ ಬಾಬಾ. ಒಂದೇ ಸಮಾನ ಏಕರಸ ಇಲ್ಲ ಮಕ್ಕಳ ಅವಸ್ಥೆ. ಕುಚು ಪರೀಕ್ಷೆಯೇ ಆತಿ ಹೇ ತೋ ಬಚ್ಚೆ ಮುರ್ಜಾ ಜಾತೆ ಹೇ, ಕೆಲವೊಂದು ಮಾಯದ ಪರೀಕ್ಷೆಗಳು ಬಂತಪ್ಪ ಅಂತಂದರೆ ಮಕ್ಕಳ ಮನಸ್ಸು ಮುದೋಡಿ ಹೋಗ್ತದೆ. ತುಮಕೋ ಬಿ ಫೀಲ್ ಹೋತಾ ಹೋಗ ಕಿ ಆಜ್ ಹಮಾರಿ ಅವಸ್ಥಾ ಯಾದ ಮೇ ಟಿಕ್ತಿ ನಹಿ ಹೇ, ನಮಗೂ ಫೀಲ್ ಆಗ್ತದಲ್ವಾ, ಗೊತ್ತಾಗ್ತದೆ ಓ ಯಾಕೋ ಇವತ್ತು ನಮ್ಮ ಅವಸ್ಥೆ ನೆನಪಿನಲ್ಲಿ ನಿಲ್ಲಿಕ್ಕೇ ಆಗ್ತಾ ಇಲ್ಲ, ತಂದೆಯ ನೆನಪು ನಿಲ್ತಾನೇ ಇಲ್ಲ. ಯಾಕೆ ದಶಾಯೆ ತೋ ಬದಲ್ತಿರತಿ ಹೇನಾ, ಬಾಬಾ ಹೇಳ್ತಾರೆ ದಶೆಗಳು ಚೇಂಜ್ ಆಗ್ತಿರ್ತದಲ್ವಾ. ಬೃಹಸ್ಪತಿಗೆ ದಶಾ ಉತ್ತರತಿ ಹೇ ತೋ ಏಕದಮ್ ನೀಚೆ ಗಿರಾದೇತಿ ಹೇ, ಬೃಹಸ್ಪತಿಯ ದಶೆ ಕೆಳಗಿಳಿತು ಅಂತಂದರೆ ಕೆಳಗಿಳಿಸ್ಬಿಡ್ತದೆ. ಬಿಮಾರಿ ಬಿ ಕರ್ಮ ಭೋಗ ಹೇ ಜೋ ಸರ್ವಿಸ್ ನಹಿ ಕರ್ಸಕ್ತೆ, ಕಾಯಿಲೆಗಳು ಬಂದರೂ ಅದು ಒಂದು ಕರ್ಮ ಭೋಗವೇ, ನಾವು ಮಾಡಿದ್ದ ಕರ್ಮ ಭೋಗವೇ ಅದು. ಬಿಮಾರಿ ಬಂದ್ರೂ ಸರ್ವಿಸ್ ಮಾಡಲಿಕ್ಕಾಗೋದಿಲ್ಲ.
बाबा हेल्तरे, अबुल तो अंत में ही बनेंगे, परंतु सदैव यह नशा रहना चाहिए कि हमको परमपिता परमात्मा पढ़ा रहे हैं भगवान भगवती बनाने के लिए। ತಪ್ಪೆ ಆಗದೇ ಇರುವಂತಹ ಸ್ಥಿತಿಯು ಅಂತಿಮದಲ್ಲಿ ಆಗ್ತದೆ ಅಂತಾರೆ ಬಾಬಾ. ಆದರೂ ನಮಗೆ ಸದಾ ನಶೆ ಇರಬೇಕು, ನಮಗೆ ಪರಂಪಿತ ಪರಮಾತ್ಮನೇ ಓದಿಸ್ತಿದ್ದಾರೆ ಭಗವಾನ್ ಭಗವತಿಯನ್ನಾಗಿ ಮಾಡಲು. ಅಭಿ ಅಗರ್ ಫೇಲ್ ಹುವೆ ತೊ ಕಲ್ಪ ಕಲ್ಪಾಂತರ ತುಮಾರ ಐಸಾ ಪಾರ್ಟ್ ಹೋ ಜಾಯೇಗ. ಈ ಕಲ್ಪದಲ್ಲಿ ನಾವು ಫೇಲ್ ಆದರೆ ಕಲ್ಪ ಕಲ್ಪಾಂತರಕ್ಕೂ ಫೇಲ್ ಆಗಿಬಿಡ್ತೀವಲ್ಲ, ಅದೇ ಪಾತ್ರ ಫಿಕ್ಸ್ ಆಗ್ತದಲ್ಲ. ಬಾಬಾ ಭಿ ಸಾಕ್ಷಿ ಹೋಕರ್ ದೇಖ ರಹೇ ಹೇ ಅಪ್ನೆ ಕೋ ಭಿ ದೇಖ್ನಾ ಹೇ ಕಿ ಹಮ್ ಕ್ಯಾ ಸರ್ವಿಸ್ ಕರ್ತೇ ಹೇ, ನಾವೇನು ಸರ್ವಿಸ್ ಮಾಡ್ತೀವಿ ಅಂತ ಬಾಬಾನು ಸಾಕ್ಷಿಯಾಗಿ ನೋಡ್ತಿರ್ತಾರೆ. ನಮ್ಮನ್ನು ನಾವು ನೋಡ್ಕೊಂತಿರಬೇಕು ಅಂತಾರೆ ಬಾಬಾ. ಕಭಿ ಕಭಿ ಮಾಯಾ ಬಚ್ಚೋಂಕೋ ಥಪ್ಪಡ್ ಲಗಾ ದೇತೆ ಹೇ, ಕೆಲವೊಮ್ಮೆ ಕೆಲವೊಮ್ಮೆ ಮಾಯೆ ಭಾಳ ಜೋರಾಗಿ ಪೆಟ್ಟು ಕೊಡ್ತದೆ ಮಕ್ಕಳಿಗೆ ಅಂತಾರೆ ಬಾಬಾ. ಶ್ರೀಮತ್ ಪರ್ ನಾ ಚಲನೆಕ್ಕೆ ಕಾರಣ ಮಾಯಾ ಮಾರ್ ಮಾರ್ಕರ್ ಮುರ್ದಾ ಬನಾ ದೇತೆ ಹೇ. ಮಾಯೆನು ಯಾವಾಗ ಪ್ರವೇಶ ಆಗ್ತದೆ ಅಂದರೆ ಶ್ರೀಮತದಂತೆ ನಡೆಯದೇ ಇರುವ ಕಾರಣ. ಅದು ಪೆಟ್ಟು ಕೊಟ್ಟು ನಮ್ಮನ್ನು ಹೆಣದಂತೆ ಮಾಡಿಬಿಡುತ್ತದೆ. ಸರ್ವಿಸ್ ಬಿ ನಹಿ ಕರ್ಪಾತೆ, ಶ್ರೀಮತದಂತೆ ನಡೆಯಂಗಿಲ್ಲ ಅಂದರೆ ಸರ್ವಿಸ್ ಮಾಡಲಿಕ್ಕೂ ಆಗುವುದಿಲ್ಲ. ನಹಿ ತೋ ದೇಖ್ ಬಿ ರಹೇ ಹೋ ಮಾತಾಯೇ ಕಿತ್ನಿ ಸರ್ವಿಸ್ ಕರ್ತಿ ಹೇ, ಕೊಯಿ ಕೊಯಿ ತೋ ದೇಹಾಭಿಮಾನ ಮೇ ಆಕರ್ ಕಹತೆ ಹಮ್ನೆ ಇನ್ಕೋ ಜ್ಞಾನ್ ದಿಯಾ, ಯಾ ಭೂಲ್ ಜಾತೆ ಹೇ ಕಿ ಬಾಬಾನೇ ಇನ್ಕೋ ಟಚ್ ಕಿಯಾ ಹೇ. ಬಾಬಾ ತಿಳಿಸ್ತಿದ್ದಾರೆ ಇಲ್ಲಂದರೆ ಮಾತೆಯರು ಎಷ್ಟು ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತಾರೆ ಬಾಬಾ. ಶ್ರೀಮತದಂತೆ ನಡೆಯದೇ ಇರುವ ಕಾರಣ ಸರ್ವಿಸ್ ಮಾಡಲಿಕ್ಕಾಗೋದೇ ಇಲ್ಲ. ಕೆಲವೊಬ್ಬರು ದೇಹಾಭಿಮಾನದಲ್ಲಿ ಬಂದು ಈ ರೀತಿ ಹೇಳ್ತಾರೆ, ಫಲಾನ ಫಲಾನದವ್ರಿಗೆ ನಾವೇ ಜ್ಞಾನ ಕೊಟ್ಟಿವಿ, ನಾವೇ ತಿಳಿಸಿದ್ದೀವಿ ಅಂತ. ಇದನ್ನು ಮರೆತು ಬಿಡ್ತಾರೆ, ಬಾಬಾ ನಮಗೆ ಟಚ್ ಮಾಡಿಸಿದ್ದು ಅನ್ನೋದನ್ನು ಮರೆತು ಬಿಡ್ತಾರೆ. ಬಚ್ಚೋಂಕ ನಮ್ಮ ಬಾಲಕರನೇ ಕೇಳಿಯೆ ಶುಭಾಬ ಮಕ್ಕಳ ಹೆಸರನ್ನು ಪ್ರಸಿದ್ಧ ಮಾಡಲಿಕ್ಕೆ ಟಚಿಂಗ್ ಮಾಡಿಸಿ ಮಾಡಿಸ್ತಾರೆ. ಇವ್ರು ತಿಳ್ಕೊಳ್ತಾರೆ ನಾನೇ ಇವರಿಗೆ ಜ್ಞಾನ ಕೊಟ್ಟಿವಿ ಅಂತ. ದೇಹಾಭಿಮಾನ ಹೊನೆಕ್ಕೆ ಕಾರಣ ಜೊ ಸರ್ವಿಸ್ ಹೋನಿ ಚಹಿಯೆ ವ ನಹಿ ಹೋ ಪಾತಿ ಹೇ. ದೇಹಾಭಿಮಾನ ಇರುವ ಕಾರಣ ಏನು ಸರ್ವಿಸ್ ಆಗಬೇಕೋ ಅದು ಆಗ್ತಾ ಇಲ್ಲ ಅಂತಾರೆ ಬಾಬಾ. ಯಾಕೆಂದರೆ ದೇಹಾಭಿಮಾನನ ಕಾರಣ ಬಾಬಾ ಭೂಲ್ ಹೋಗಯಿ ಹೇ. ಮತ್ತೆ ಮಕ್ಕಳು ಹೇಳ್ತಾರಂತೆ, ಬಾಬಾ ಸಾರಿ ಬಾಬಾ ನನ್ನಿಂದ ತಪ್ಪಾಯಿತು. ಬಾಬಾನೇ ಸಮಜಾಯ ಹೇ ಬಡೇ ಆದ್ಮಿಯೋಂಕೋ ಬಹುತ್ ಯುಕ್ತಿ ಸೆ ಸಮಜಾನ ಹೇ, ಕ್ಯೂಂಕಿ ಉನ್ಹೊನ್ಸೆ ಹಿ ಆವಾಜ್ ನಿಕಲೇಗ ಅವ್ರು ವಾಹ್ ವಾಹ್ ಹೋಗಿ, ಪರಂತು ಬಚ್ಚೋಂಕೋ ಅಜನ್ ಯೋಗ ಕಿ ಪಾವರ್ ಬರ್ನಿ ಹೇ. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಬಹಳ ಯುಕ್ತಿಯಿಂದ ತಿಳಿಸ್ಬೇಕು, ಯಾಕೆಂದರೆ ಅವರಿಂದಲೇ ಆವಾಜ್ ಬರೋದು, ಅವರಿಂದಲೇ ಶಬ್ದ ಹರಡೋದು, ಪ್ರಭಾವ ಬೀರೋದು. ವಾಹ್ ವಾಹ್ ಅಂತ ಹೇಳ್ತಾರೆ ಅವ್ರೇನಾದರೂ ಈ ಜ್ಞಾನ ತಿಳಿಸ್ಬಿಟ್ರೆ. ಆದರೆ ದೊಡ್ಡ ವ್ಯಕ್ತಿಗಳಿಗೆ ಯುಕ್ತಿಯಿಂದ ತಿಳಿಸ್ಲಿಕ್ಕೆ ಬಚ್ಚೋಂಕು ಅಜನ್ ಯೋಗಕ್ಕೆ ಪವರ್ ಬರ್ನಿ ಹೇ. ಬಹಳಷ್ಟು ಇನ್ನೂ ಮಕ್ಕಳು ಯೋಗದ ಪವರನ್ನು ಜಮಾ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಅಬ್ ಬಾಬಾ ಅಕರ್ ಪುರುಷಾರ್ಥ ಕರ್ವಾತೆ ಹೇ ಫಿರ್ ಬಿ ತಕದೀರ್ ಮೇ ನಹಿ ಹೇ ತೋ ಶ್ರೀಮತ್ ಪರ್ ಚಲ್ತೆ ನಹಿ. ಬಾಬಾ ಇಷ್ಟು ಪುರುಷಾರ್ಥ ಮಾಡಿಸ್ತಾ ಇದ್ದಾರೆ, ಈಗ ಒಂದು ವೇಳೆ ಅದೃಷ್ಟದಲ್ಲೇ ಇಲ್ಲ ಅಂತಂದರೆ ಅವರು ಶ್ರೀಮತದಂತೆ ನಡೆಯೋದೇ ಇಲ್ಲ. ಹೇಳ್ತಾರೆ ಬಾಬಾ ನೀವು ಓದುತ್ತೀರಿ ಬರೆಯುತ್ತೀರಿ ಅಂತಂದರೆ, ಚೆನ್ನಾಗಿ ಶಿಕ್ಷಣದ ಅಭ್ಯಾಸ ಮಾಡ್ತೀರಂತಂದರೆ ನವಬರಾಗ್ತೀರಿ ಅಂತಂದರೆ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗ್ತೀರಿ. ದೇಖೋ ಸಬ್ ಬಚ್ಚೆ ಬಾಬಾಕ್ಕೂ ಬುಲಾತೆ ಹೇ, ಕ್ಯೂ ಎಲ್ಲ ಮಕ್ಕಳು ತಂದೆಯನ್ನು ಕರೀತೀವಿ ಏಕೆ, ವ ಬಾಪ ಬಿ ಬಚ್ಚೋಂಕಿ ದಿಲ್ ಪರ್ ಚಡಾ ಹುವ ಹೇ, ಬಾಬನೂ ಸಹ ನಮ್ಮ ಹೃದಯವನ್ನು ಏರಿದ್ದಾರೆ. ಬಾಬಾನೇ ಸರ್ವಿಸ್ ಕರ್ ಬಚ್ಚೋಂಕೋ ಕಿತ್ನ ಗುಲ್ಗುಲ್ ಬನಾ ದಿಯಾ ಹೇ. ಬಾಬನು ಸರ್ವಿಸ್ ಮಾಡಿ ಮಾಡಿ ಮಕ್ಕಳನ್ನು ಎಷ್ಟು ಹೂವಿನ ಸಮಾನ ಮಾಡಿದ್ದಾರೆ. ಸರ್ವಿಸ್ ಕರ್ನ ತೋ ಫರ್ಜ ಹೇನ, ಬಾಬಾ ನಮ್ಮನ್ನು ಆ ರೀತಿ ಮಾಡಿದಾರಂತಂದಮೇಲೆ ನಾವು ಮಾಡೋದು ಸಹ ನಮ್ಮ ಕರ್ತವ್ಯ ಅಲ್ವಾ. ನಾವು ಅನೇಕರನ್ನು ಹೂವಿನ ಸಮಾನ ಮಾಡೋದು ಕರ್ತವ್ಯ. ಮ್ಯಾಗ್ಝಿನ್ ಮೇಲೆ ಲಿಖಿಸಕ್ತೆ ಹೋ ಫಲಾನ ಮರ ನಥಿಂಗ್ ನ್ಯೂ, ಮ್ಯಾಗ್ಝಿನ್ನಲ್ಲಿ ಬರೀಬೋದು. ಯಾರಾದರೂ ಕ್ಲಾಸ್ ಬಿಟ್ಟುಬಿಟ್ರೆ ಅವರು ಇಲ್ಲಿ ಸತ್ತಂತೆ, ನಥಿಂಗ್ ನ್ಯೂ. ಇಸ್ ಡ್ರಾಮಾ ಕೆ ರಾಸ್ಕೋ ಬ್ರಾಹ್ಮಣ್ ಸಮಜ್ ಸಕ್ತೆ ಹೇ, ಶೂದ್ರ ತೊ ಕುಚ್ ಬಿ ಸಮಜ್ ನಹಿ ಸಕ್ತೆ, ಉನ್ಕೋ ಸಂಶಯ ಆತಾರ ಹೇಗ. ನಾಟಕದ ರಹಸ್ಯ ಏನಿದೆ, ಯಾರು ಬರ್ತಾರೆ ಯಾರು ಇಲ್ಲಿ, ಕೆಲವೊಬ್ಬರು ಎಷ್ಟೋ ವರ್ಷದ ನಂತರ ಬಂದು ಮತ್ತೆ ವಿಚ್ಛೇದನೆ ಕೊಟ್ಟು ಹೋಗ್ಬಿಡ್ತಾರೆ, ಇದೆಲ್ಲ ನಾಟಕದ ರಹಸ್ಯ. ಬ್ರಾಹ್ಮಣರು ತಿಳ್ಕೊಳ್ತಾರೆ, ಶೂದ್ರರಿಗೆ ತಿಳ್ಕೊಳಂಗಿಲ್ಲ, ಅವರಿಗೆ ಸಂಶಯ ಬರ್ತಾ ಹೋಗ್ತದೆ. ಮ್ಯಾಗ್ಝಿನ್ಸೇ ಬಿ ತುಂಬ ಸಮಜಾ ಸಕ್ತೆ ಹೋ. ಬಾಬಾ ಹೇಳ್ತಾರೆ ಮ್ಯಾಗ್ಝಿನ್ನಿಂದಲೂ ಜ್ಞಾನ ಕೊಡ್ಬೋದು. ವಲೆಂಗೆ ಪಡೆಯಂಗೆ ಅಗರ್ ನಹಿ ಸಮಜ್ ಮೇ ಆಯಾ ತೋ ಫೆಂಕ್ ದೇಂಗೆ. ಹೊರಗಿನ ಜನ ತಗೊಳ್ತಾರೆ ಮ್ಯಾಗ್ಝಿನ್ಸನ್ನು, ಓದ್ತಾರೆ, ತಿಳ್ಕೊಳ್ಳಿಕ್ಕಾಗಿಲ್ಲಂದರೆ ಫೆಂಕ್ ದೇಂಗೆ, ಅರ್ಥ ಆಗಿಲ್ಲಂದರೆ ಅದನ್ನು ಎಸೆದು ಬಿಡ್ತಾರೆ. ಅಗರ್ ಕಿಸ್ಕಿ ತಗದೀರ್ ಮೇ ನಹಿ ಹೇ ತೋ ತದ್ಬೀರ್ ಕ್ಯಾ ಕರೆಂಗೆ. ಅದೃಷ್ಟದಲ್ಲೇ ಶ್ರೇಷ್ಠ ಪದವಿ ಪಡ್ಕೊಳ್ಳೋದಿಲ್ಲ ಅಂದರೆ ಇನ್ನು ಏನು ಮಾಡೋದು, ಪುರುಷಾರ್ಥ ಆದರೂ ಏನು ಮಾಡ್ತಾರೆ. ಜರಾ ಬಿ ಧಾರಣಾ ನಹಿ ಕರ್ಪಾತೆ,
तो दिल भी नहीं होगी कि ऐसे कोई यह मंत्र देवे। बाबा हेल्तरे ಕೆಲವರಿಗೆ ಸ್ವಲ್ಪವೂ ಧಾರಣೆ ಆಗುವುದಿಲ್ಲ, ಅವರ ಅದೃಷ್ಟದಲ್ಲಿ ಇರುವುದಿಲ್ಲ, ಅಂಥವರಿಗೆ ಮಂತ್ರ ಕೊಡಲಿಕ್ಕೂ ಮನಸ್ಸಾಗುವುದಿಲ್ಲ. ಇಸ್ಕೋ ಕಹಾ ಜಾತಾ ಹೇ ಮಹಾಮಂತ್ರ ಮನ್ ಮನಾಭಾವ್. ಇದಕ್ಕೆ ಬಾಬಾ ಕೊಡುವಂಥ ಮಂತ್ರಕ್ಕೆ ಇದು ಮಹಾಮಂತ್ರ. ಯಾವುದದು ಮಹಾಮಂತ್ರ? ಮನ್ ಮನಾಭವ. ಅಚ್ಛಾ, ಅಗರ್ ಖುದ್ ನಹಿ ಯಾದ ಕರ್ತೆ ಹೋ ತೋ ದೂಸರಂಕೋ ತೋ ಕಲ್ಯಾಣ ಕರೋ. ಶಿವಬಾಬಾ ಹೇಳ್ತಾರೆ, ಯಾರು ಅದೃಷ್ಟದಲ್ಲಿಲ್ವೋ ಅವ್ರಿ ಮಂತ್ರದಂತೆ ಮಂತ್ರವನ್ನು ಮಂತ್ರದಂತೆ ಸ್ಥಿತಿಯನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಬಾಬಾ ಹೇಳ್ತಾರೆ, ಒಳ್ಳೆಯದು, ನೀವು ಖುದ್ದು ಬಾಬನ ನೆನಪು ಮಾಡಿಲ್ಲಂದರೆ ಮತ್ತೊಬ್ಬರದಾದರೂ ಕಲ್ಯಾಣ ಮಾಡಿಯಲ್ಲ. ಘರ್ ಘರ್ಮೆಯ ಪೈಗಾಮ್ ದೋಕಿ ಬಾಪ್ ಕತೆ ಮುಜ್ಜೆ ಯಾದಕರೋ ಪತಿತ್ ಪಾವನ್ ಮೈಹಿ ಹೂ. ಮನೆ ಮನೆಯಲ್ಲೂ ಈ ಸಂದೇಶ ಕೊಡಿ. ಬಾಬಾ ತಿಳಿಸ್ತಿದ್ದಾರೆ, ನನ್ನನ್ನು ನೆನಪು ಮಾಡಿ, ಏಕೆಂದರೆ ಪತಿತ ಪಾವನ ನಾನಾಗಿದ್ದೇನೆ. ಈ ಸಂದೇಶ ಮನೆ ಮನೆಯಲ್ಲಿ ಆದರೂ ಕೊಡ್ರಿ ಅಲ್ಲ ಅಂತಾರೆ ಬಾಬಾ. ಸರ್ವಿಸ್ ಕೆಲಿಯೇ ಮಾತಾ ಫಿರ್ನಾ ಚಹಿಯೇ, ಸರ್ವಿಸ್ಸಿನಗೋಸ್ಕರ ನಮ್ಮ ಬುದ್ಧಿ ಓಡುತ್ತಿರಬೇಕು ಅಂತ ಹೇಳ್ತಾರೆ ಬಾಬಾ. ಹೇಗೆ ಸರ್ವಿಸ್ ಮಾಡಬೇಕಂತ ಬುದ್ಧಿ ಓಡ್ತಾ ಇರಬೇಕು. ಅಚ್ಛಾ, ಮೀಟೆ ಮೀಟೆ ಸಿಗಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಕ್ಕ ಯಾತ್ ಪ್ಯಾರ ಅವ್ರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ. ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ದಾದಕ್ಕೋ ಯಾದ್ ಪ್ಯಾರ ಅವ್ರ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಅಪ್ನಿ ಬುದ್ಧಿ ಹದ್ ಸೇ ನಿಕಾಲ್ ಬೇಹದ್ ಮೇ ರಕ್ನಿ ಹೇ. ತಮ್ಮ ಬುದ್ಧಿಯನ್ನು ಹದ್ದಿನಿಂದ ತೆಗೆದು ಬೇಹದ್ದಿನಲ್ಲಿ ಇಟ್ಟುಕೊಳ್ಳಬೇಕು. ನಮ್ಮ ಬುದ್ಧಿಯನ್ನು ಹದ್ದಿನಿಂದ ತೆಗೆದು ಬೇಹದ್ದಿನಲ್ಲಿ ಇಟ್ಟುಕೊಳ್ಳಬೇಕು. ದೂಸರಂಕೋ ಭಿ ಬೇಹದ್ ಮೇಲೆ ಅನಾಹೆ, ಅನ್ಯರನ್ನು ಬೇಹದ್ದಿನಲ್ಲಿ ತರಬೇಕು. ಇಸ್ ಪುರಾಣಿ ದುನಿಯಾ ಸೇ ದಿಲ್ ಹಠಾ ದೇನಾ ಹೇ, ಈ ಹಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನು ತೆಗೆಯಬೇಕು. ಈ ಹಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನು ತೆಗೆಯಬೇಕು. ಸದಾ ಖುಷಿ ಮೇ ರಹನೆ ಕೇಳಿಯ ಧಾರಣಾ ಕರ್ನಿ ಹೇ ಔರ್ ಕರಾನಿ ಹೇ. ಎರಡನೇ ಪಾಯಿಂಟ್, ಸದಾ ಖುಷಿಯಲ್ಲಿರಲು ಧಾರಣೆ ಮಾಡಬೇಕು ಮತ್ತು ಮಾಡಿಸಬೇಕು. ಸೆಕೆಂಡ್ ಪಾಯಿಂಟ್, ಸದಾ ಖುಷಿಯಲ್ಲಿ ಇರಲು ಧಾರಣೆ ಮಾಡಬೇಕು ಮತ್ತು ಮಾಡಿಸಬೇಕು. ಹಮ್ಕು ಭಗವಾನ್ ಪಡಾತೆ ಹೇ ಯಾ ನಶಾ ರಖನಾ ಹೇ, ನಮಗೆ ಸ್ವಯಂ ಭಗವಂತನೇ ಓದಿಸುತ್ತಿದ್ದಾರೆ ಎಂಬ ನಶೆಯನ್ನಿಟ್ಟುಕೊಳ್ಳಬೇಕು. ನಮಗೆ ಸ್ವಯಂ ಭಗವಂತನೇ ಓದಿಸುತ್ತಿದ್ದಾರೆ ಎನ್ನುವಂಥ ನಶೆ ಇಟ್ಟುಕೊಳ್ಳಬೇಕು. ವರದಾನ, ತಪಸ್ಯಾ ದ್ವಾರ ಅಪ್ನೆ ವಿಕರ್ಮೋ ವ ತಮೋಗುಣಂಕೆ ಸಂಸ್ಕಾರಂಕೋ ಭಸ್ಮ ಕರ್ನೆ ವಾಲೆ ತಪಸ್ವಿ ಮೂರತ್ ಭವ. ತಪಸ್ಸಿನ ಮೂಲಕ ನಮ್ಮ ವಿಕರ್ಮಗಳು ಹಾಗೂ ತಮೋಗುಣದ ಸಂಸ್ಕಾರವನ್ನು ಭಸ್ಮಗೊಳಿಸಿಕೊಳ್ಳುವಂತಹ ತಪಸ್ವಿ ಮೂರ್ತಿ ಆಗಿರಿ. ತಪಸ್ವಿ ಮೂರ್ತಿ ಭವ. ಜೈಸೆ ಅಭಿ ಈಶ್ವರಿಯ ಪಾಲನಾಕ ಕರ್ತವ್ಯ ಚಲ್ ರಹ ಹೇ, ಹೇಗೆ ಈಗ ಈಶ್ವರನ ಪಾಲನೆಯ ಕರ್ತವ್ಯವು ನಡೆಯುತ್ತಿದೆ, ಐಸೆ ಲಾಸ್ಟ್ ಮೇ ತಪಸ್ಯ ದ್ವಾರ ಅಪನೆ ವಿಕರ್ಮೋ ಅವ್ರ ಹರ ಆತ್ಮಕ್ಕೆ ತಮೋಗುಣಿ ಸಂಸ್ಕಾರ ವ ಪ್ರಕೃತಿಗೆ ತಮೋಗುಣಕ್ಕೋ ಭಸ್ಮ ಕರ್ನೆ ಕ ಕರ್ತವ್ಯ ಚಲ್ನಾ ಹೇ. ಬಾಬಾ ಹೇಳ್ತಿದ್ದಾರೆ, ಹೇಗೆ ಈಶ್ವರನ ಪಾಲನೆಯ ಕರ್ತವ್ಯವು ಈಗ ನಡೆಯುತ್ತಿದೆಯೋ ಹಾಗೆಯೇ ಅಂತ್ಯದಲ್ಲಿ ತಪಸ್ಸಿನ ಮೂಲಕ ನಮ್ಮ ವಿಕರ್ಮಗಳು ಹಾಗೂ ಪ್ರತಿಯೊಂದು ಆತ್ಮನ ತಮೋಗುಣಿ ಸಂಸ್ಕಾರ ಅಥವಾ ಪ್ರಕೃತಿಯ ತಮೋಗುಣವನ್ನು ಭಸ್ಮಗೊಳಿಸುವ ಕರ್ತವ್ಯ ಆಗಬೇಕಾಗಿದೆ ಅಂತಾರೆ ಬಾಬಾ. ಇಸ್ಕೆಲಿಯೇ ಸದಾ ಏಕ್ರ ಸ್ಥಿತಿಗೆ ಆಸನ್ ಪರಿಸ್ಥಿತ ಹೋ. ಈಗ ಪ್ರಕೃತಿಯ ತಮೋಗುಣ ಸಂಸ್ಕಾರ ಇರ್ಬೋದು, ಮತ್ತೊಬ್ಬರ ತಮೋಗುಣಿ ಸಂಸ್ಕಾರ ಇರ್ಬೋದು, ನಮ್ಮ ವಿಕರ್ಮಗಳ ಸಂಸ್ಕಾರ ಇರ್ಬೋದು, ಇದನ್ನೆಲ್ಲವೂ ಭಸ್ಮಗೊಳಿಸಬೇಕಾದ್ರೆ ಏನು ಮಾಡಬೇಕು? ಇದಕ್ಕಾಗಿ ಬಾಬಾ ಹೇಳ್ತಾರೆ, ಸದಾ ಏಕರಸ ಸ್ಥಿತಿಗೆ ಆಸನ್ ಪರಿಸ್ಥಿತ ಹೋ. ಸದಾ ನಮ್ಮ ಏಕರಸ ಸ್ಥಿತಿಯ ಆಸನದಲ್ಲಿ ಕುಳಿತುಕೊಳ್ಳಬೇಕು. ಅವರಪ್ಪನೆ ತಪಸ್ವಿ ರೂಪಕ್ಕೂ ಪ್ರತ್ಯಕ್ಷಕರು ಏಕರಸ ಸ್ಥಿತಿ ಎನ್ನುವಂಥ ಆಸನದಲ್ಲಿ ಸ್ಥಿತರಾಗಿ ನಮ್ಮ ತಪಸ್ವಿ ರೂಪವನ್ನು ಪ್ರತ್ಯಕ್ಷಗೊಳಿಸಬೇಕು. ಆಪಕಿ ಹರ ಕರ್ಮೇಂದ್ರಿಯಸೆ ದೇಹ ಅಭಿಮಾನ್ಕ ತ್ಯಾಗ ಆತ್ಮ ಅಭಿಮಾನಿ ಬನ್ನೇಕಿ ತಪಸ್ಯ ಪ್ರತ್ಯಕ್ಷ ರೂಪಮೇ ದಿಖಾಯಿದೆ. ಬಾಬಾ ತಿಳಿಸ್ತಿದ್ದಾರೆ, ನಮ್ಮ ಪ್ರತಿಯೊಂದು ಕರ್ಮೇಂದ್ರಿಯಗಳಿಂದ ದೇಹಾಭಿಮಾನದ ತ್ಯಾಗ ಮತ್ತು ಆತ್ಮಾಭಿಮಾನಿಯಾಗುವ ತಪಸ್ಸು ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಬೇಕು. ನಮ್ಮ ಪ್ರತಿಯೊಂದು ಕರ್ಮೇಂದ್ರಿಯದಿಂದ ದೇಹಾಭಿಮಾನದ ತ್ಯಾಗ ಹಾಗೂ ಆತ್ಮಾಭಿಮಾನಿಯಾಗುವ ತಪಸ್ಸು ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಬೇಕು ಅಂತ ಹೇಳ್ತಾರೆ ಬಾಬಾ. ಆಗ ಏನು ಮಾಡಲಿಕ್ಕೆ ಸಾಧ್ಯ? ನಮ್ಮ ವಿಕರ್ಮಗಳನ್ನು ಮತ್ತೊಬ್ಬ ಆತ್ಮಗಳ ತಮೋಗುಣಿ ಸಂಸ್ಕಾರವನ್ನು ಪ್ರಕೃತಿಯಲ್ಲಿರುವಂಥ ತಮೋಗುಣಿ ವೈಬ್ರೇಷನನ್ನು
ನಾವು ಭಸ್ಮಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಏಕರಸ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿ ನಮ್ಮ ತಪಸ್ಸಿನ ರೂಪವನ್ನು ಪ್ರತ್ಯಕ್ಷಗೊಳಿಸಬೇಕು, ದೇಹಾಭಿಮಾನದ ತ್ಯಾಗ ಮಾಡಬೇಕು, ಪ್ರತಿಯೊಂದು ಕರ್ಮೇಂದ್ರಿಯದಿಂದ ಆತ್ಮಾಭಿಮಾನಿಯಾಗುವ ತಪಸ್ಸನ್ನು ಪ್ರತ್ಯಕ್ಷಗೊಳಿಸಬೇಕು. ಸ್ಲೋಗನ್: ಸಂಸ್ಕಾರೋ ಕಿ ಟಕ್ಕರ್ ಸೆ ಬಚನೆ ಕೆ ಲಿಯೇ ಬಾಲಕ್ ಔರ್ ಮಾಲಿಕಪನ್ ಕ ಬ್ಯಾಲೆನ್ಸ್ ರಖೋ. ಸಂಸ್ಕಾರಗಳ ಘರ್ಷಣೆಯಿಂದ ಪಾರಾಗುವುದಕ್ಕಾಗಿ ಬಾಲಕ ಹಾಗೂ ಮಾಲೀಕತ್ವದ ಸಮತೋಲವನ್ನಿಡಿ ಇವತ್ತಿನ ಸ್ವಮಾನವಾಗಿದೆ ನಾನು ಪರಮಾತ್ಮ ಪ್ರೀತಿಯ ಅನುಭವಿ ಆತ್ಮ ಅನುಭವೇ ಮೂರ್ತಿ ಆತ್ಮನಾಗಿದ್ದೇನೆ. ಓಂ ಶಾಂತಿ. ಈಗ ಕೆಲವೊಂದು ಕ್ಷಣ ಪರಮಾತ್ಮನ ಪ್ರೀತಿಯಲ್ಲಿ ಸ್ಥಿತರಾಗೋಣ. ಹಣೆಯ ನಡುವೆ ನನ್ನಾತ್ಮ ಚೈತನ್ಯ ತಪಸ್ವಿ ಮೂರ್ತಿ ಬ್ರುಕುಟಿ ಎನ್ನುವಂತಹ ಗುಹೆಯೊಳಗಡೆ ವಿರಾಜ್ಯಮಾನನಾಗಿರುವ ನನ್ನಾತ್ಮ ತಪಸ್ವಿ ಮೂರ್ತಿ ಜ್ಞಾನ ಮೂರ್ತಿ ಬ್ರುಕುಟಿ ಎನ್ನುವಂತಹ ಗುಹೆಯೊಳಗಡೆ ನನ್ನಾತ್ಮ ಅಂತರ್ಮುಖಿ ಆತ್ಮಜ್ಯೋತಿ ತೇಜಸ್ವಿ ಮೂರ್ತಿ ಪ್ರಕಾಶಮೂರ್ತಿ ಆತ್ಮಜ್ಯೋತಿ ತಪಸ್ಸಿನ ರೂಪವನ್ನು ಪ್ರತ್ಯಕ್ಷಗೊಳಿಸಲು ನಮ್ಮ ಹಳೆಯ ಸಂಸ್ಕಾರಗಳನ್ನು ಹಳೆಯ ವಿಕರ್ಮಗಳನ್ನು ಪ್ರಕೃತಿಯ ತಮೋಗುಣಿ ವಾತಾವರಣವನ್ನು ಭಸ್ಮಗೊಳಿಸಲು ನನ್ನಾತ್ಮ ಹಣೆಯ ನಡುವೆ ಹೊಳೆಯುತ್ತಿರುವ ಜ್ಯೋತಿ ನನ್ನಾತ್ಮ ಜ್ವಾಲಾಮುಖಿ ಚೈತನ್ಯ ಶಕ್ತಿ ತಂದೆಯ ಮಿಲನ ಮಾಡಲು ಹಳೆಯ ಸಂಸ್ಕಾರಗಳನ್ನು ಭಸ್ಮಗೊಳಿಸಿಕೊಳ್ಳಲು ಈ ದೇಹದಿಂದ ಅತೀತನಾಗುತ್ತಾ ನನ್ನಾತ್ಮ ಪರಮಧಾಮ ಆತ್ಮಾಭಿಮಾನಿಯ ಲೋಕ ನಿರಾಕಾರ ಲೋಕಕ್ಕೆ ತಲುಪುತ್ತಿದ್ದೇನೆ. ಪ್ರೀತಿಯ ತಂದೆಯ ಸನ್ಮುಖದಲ್ಲಿ ವಿರಾಜಮಾನನಾಗಿದ್ದೇನೆ. ಪ್ರಭು ಪ್ರೀತಿಯಲ್ಲಿ ತಲ್ಲೀನವಾಗೋಣ. ಶಿವ ಪ್ರೇಮದಲ್ಲಿ ನನ್ನಾತ್ಮ ಮುಳುಗಿರುವ ಸತ್ಯ ಪ್ರೇಮಿಯಾಗಿದ್ದೇನೆ. ಪ್ರಭು ಪ್ರೇಮಿಯಾಗಿದ್ದೇನೆ. ಪ್ರೀತಿಯ ಸಾಗರನ್ನು ನೋಡುತ್ತ ಪ್ರೀತಿಯಲ್ಲಿ ಲೀನಾಗಿರುವ ಆತ್ಮ ಜ್ಯೋತಿ ನಾನು ಶಿವನ ಕಣ್ಮಣಿ. ಪ್ರಭು ಪ್ರೀತಿಯಲ್ಲಿ ಮಗ್ನಾಗಿರುವಂಥ ಆತ್ಮ ಈ ಮಗ್ನ ಅವಸ್ಥೆಯಲ್ಲಿ ಆತ್ಮದ ಒಳಗಡೆ ಇರುವ ತಮೋಗುಣಿ ಸಂಸ್ಕಾರವು ಅನೇಕ ಜನ್ಮದ ವಿಕರ್ಮಗಳು ಸುಟ್ಟು ಭಸ್ಮವಾಗುತ್ತಿದೆ. ಈ ಪ್ರಭು ಪ್ರೇಮದ ಲಗನಿನ ಅಗ್ನಿಯಲ್ಲಿ ನನ್ನಾತ್ಮ ಜ್ಯೋತಿ ಆತ್ಮದಲ್ಲಿರುವ ಜನ್ಮ ಜನ್ಮಾಂತರದ ಅಸುರಿ ಗುಣಗಳು ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ಸುಟ್ಟು ನಷ್ಟವಾಗುತ್ತಿವೆ.
प्रभु प्रीतिया मिलनद लगनद अग्नियल्ली आत्म ज्योतिया भाग्यद नक्षत्र होळियुत्तिदे। आत्म ज्योति हगूरतेय अनुभव प्रभु प्रेमद ई वंदु अग्नियल्ली जन्म जन्मांतरद विकर्मगळु नाशगोंडु ननात्म हगूरतेय हक्कि मनस्सु डबल लाइटिन अनुभव माडुत्तिदे। ನನ್ನ ಮನಸ್ಸು ಶಾಂತ, ನನ್ನ ಬುದ್ಧಿ ಶಕ್ತಿಶಾಲಿ ಸ್ಥಿತಿಯ ಅನುಭವದಲ್ಲಿದೆ, ನನ್ನ ಸಂಸ್ಕಾರಗಳು ಶೀತಲವಾಗುತ್ತಿದೆ, ಪ್ರೀತಿಯ ಸಾಗರ ತಂದೆಯ ಒಂದು ಪ್ರೀತಿಯ ಲಗನ್ನಲ್ಲಿ ಮಗ್ನ ಆಗಿರುವ ನನ್ನ ಆತ್ಮ ಖುಷಿಯ ಖಜಾನೆಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದೇನೆ। ಖುಷಿಯಿಂದ ನನ್ನ ಆತ್ಮ ಸಂಪನ್ನನಾಗುತ್ತಿದ್ದೇನೆ। ಪ್ರೀತಿಯ ತಂದೆ, ತಾವು ನನಗೆ ಖುಷಿಯ ಖಜಾನೆಯಿಂದ ಸಂಪನ್ನಗೊಳಿಸಿದ್ದೀರಿ, ತಮಗೆ ಬಹಳಷ್ಟು ಧನ್ಯವಾದ। ಮನಸ್ಸು ಹಗೂರ, ಬುದ್ಧಿ ಸಶಕ್ತ, ಪ್ರಭು ಪ್ರೇಮದ ಈ ಒಂದು ಕಿರಣಗಳು ನನ್ನ ಸಂಸ್ಕಾರವನ್ನು ಶೀತಲಗೊಳಿಸುತ್ತಿವೆ। ಆತ್ಮ ನಾನು ಪ್ರಭು ಪ್ರೀತಿಯ ಲಗನಿನ ಅಗ್ನಿಯಲ್ಲಿ ಇದ್ದು ಸಂಪೂರ್ಣ ಹಗೂರತೆಯ ಜ್ಯೋತಿಯಾಗಿ ಸರ್ವ ಪಾಪ ಕರ್ಮಗಳನ್ನು ಭಸ್ಮ ಮಾಡಿಕೊಂಡಿರುವ ನನ್ನ ಆತ್ಮ ಖುಷಿಯ ಖಜಾನೆಯಿಂದ ಸಂಪನ್ನನಾಗಿದ್ದೇನೆ। ಬನ್ನಿ ಈಗ ಸಾಕಾರ ಜಗತ್ತಿಗೆ ಪ್ರಭು ಪ್ರೇಮದ ಈ ಒಂದು ಪ್ರೀತಿಯ ಕಿರಣಗಳನ್ನು ಬೀರುತ್ತ ಇಡೀ ಜಗತ್ತಿನ ಸರ್ವ ಆತ್ಮಗಳಿಗೆ ಪ್ರಭು ಪ್ರೀತಿಯ ವೈಬ್ರೇಷನ್ಸ್ ಅನ್ನು ಹರಡಿಸುತ್ತ ತಮೋ ಗುಣಿ ವಾತಾವರಣವನ್ನು ಪವಿತ್ರಗೊಳಿಸುತ್ತಿರುವ ನನ್ನ ಆತ್ಮ ಪವಿತ್ರಮಯ ಜ್ಯೋತಿ। ಓಂ ಶಾಂತಿ। ಬಾಬಾ ಮನ ದೇವಾ, ಮನ ದೇವಾ, ನೀ ನನ್ನ ಬಾಬಾ, ಪ್ರಾಣೇಶ್ವರ ನೀನೇ, ಪ್ರಾಣೇಶ್ವರ ನೀನೇ, ಬಾಬಾ ಶಿವ ಬಾಬಾ, ಬಾಬಾ ಮನ ದೇವಾ, ಜಗವೆಲ್ಲವು ನಿನ್ನ ನೆನೆಯುವುದು, ಮನದಿ ನಿನ್ನ ನೆನಪೇ ತುಂಬಿಹುದು, ಜಗವೆಲ್ಲವು ನಿನ್ನ ನೆನೆಯುವುದು, ಮನದಿ ನಿನ್ನ ನೆನಪೇ ತುಂಬಿಹುದು, ಬಾಬಾ ಬಾಬಾ ಮನ ದೇವಾ, ನೀ ನನ್ನ ಬಾಬಾ, ನವ ಜೀವನ ನೀ ನೀಡಿದೆ, ನವ ಜೀವನ ನೀ ನೀಡಿದೆ, ಪಾವನ ಜೀವನ ವರದಾನ ನೀಡಿದೆ, ನಿನ್ನ ಪರಿಚಯ ಯಮಗೆ ತಿಳಿಸಿದೆ,
ನಿನ್ನ ಪರಿಚಯ ಯಮಗೆ ತಿಳಿಸಿದೆ ರಚಯಿತ ರಚನೆಯ ಜ್ಞಾನ ನೀಡಿದೆ ನೀ ಜ್ಯೋತಿರ್ಬಿಂದು ಪ್ರೇಮ ಸಿಂಧು ಜ್ಯೋತಿರ್ಬಿಂದು ಪ್ರೇಮ ಸಿಂಧು ನಾ ನಿನಗೆ ಅರ್ಪಿತನು ಬಾಬಾ ಬಾಬಾ ಮನ ದೇವಾ ನೀ ನನ್ನ ಬಾಬಾ ಭಾರತದ ಭಾಗ್ಯ ವಿಧಾತ ನೀನಾದೆ ಭಾರತದ ಭಾಗ್ಯ ವಿಧಾತ ನೀನಾದೆ ಜೀವನ ಜ್ಞಾನ ತಿಳಿಸುವ ಮುರಳಿಧರನಾದೆ ಜ್ಞಾನ ತಿಳಿಸುವ ಮುರಳಿಧರನಾದೆ ನನ್ನ ಮಾತಾ ಪಿತಾ ಬಂದು ನೀನಾದೆ ಈ ವಸುದೆಯು ನಿನ್ನ ಉಪಕಾರವಾ ಈ ವಸುದೆಯು ನಿನ್ನ ಉಪಕಾರವಾ ನನ್ನ ಬಾಬಾ ಪ್ರಾಣೇಶ್ವರ ನೀನೇ ಪ್ರಾಣೇಶ್ವರ ನೀನೇ ಬಾಬಾ ಶಿವ ಬಾಬಾ ಬಾಬಾ ಮನ ದೇವಾ ನೀ ನನ್ನ ಬಾಬಾ ಓಂ ಶಾಂತಿ ಓಂ ಶಾಂತಿ.